ಡಯಾಬಿಟಿಸ್ ಗೆ ಮುಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಚೈತ್ರ. ಎಸ್, ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯದ ಸಮಸ್ಯೆ. ನೆಮ್ಮದಿಯಿಂದ ಜೀವನವನ್ನ ನಡೆಸಬೇಕು ಅಂದ್ರೆ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ವೀಕ್ಷಕರೇ, ಇವತ್ತು ಈ ಡಯಾಬಿಟಿಸ್ ಅಂತ ಹೇಳಿದ್ರೆ ಏನು, ಡಯಾಬಿಟಿಸ್ ಇತ್ತೀಚಿನ ದಿನಗಳಲ್ಲಿ ಯಾಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು, ಹಾಗೆ ನಮ್ಮ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಡಯಾಬಿಟಿಸ್ ನಿಂದ ಒಂದು ಮುಕ್ತಿಯನ್ನ ಹೊಂದಲಿಕ್ಕೆ ಸಾಧ್ಯ ಅನ್ನುವಂತಹ ವಿಚಾರ. ಹಾಗೆ ಡಾಕ್ಟರ್ ಮೋಹನ್ ಡಯಾಬಿಟಿಸ್ ಸ್ಪೆಷಾಲಿಟಿ ಸೆಂಟರ್ನ ಡಾಕ್ಟರ್ ಶ್ರೀಕಾಂತ್ ಹೆಗ್ಡೆ ಅವರು ಇದ್ರ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸಿಕೊಡ್ಲಿಕ್ಕಿರುವಂಥದ್ದು. ಹಾಗೆ ಅವರು ಡಯಾಬಿಟಿಸ್ ನ ತಜ್ಞರು ಕೂಡ. ಹೌದು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮುಖ್ಯವಾಗಿ ನಾವೀಗ ಡಯಾಬಿಟಿಸ್ ಎಷ್ಟೋ ಜನರಿಗೆ ಬರ್ತಾ ಇರುತ್ತೆ, ಮತ್ತೆ ಇತ್ತೀಚಿನ ದಿನಗಳಲ್ಲಿಯೂ ಕೂಡ ಈ ಡಯಾಬಿಟಿಸ್ ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಅಂದ್ರೆ ಇದಕ್ಕೆಲ್ಲ ಕಾರಣಗಳು ಬೇರೆ ಬೇರೆ ಇರ್ಬೋದು, ಬಟ್ ಅದಕ್ಕೊಂದು ಮುಖ್ಯವಾದಂತಹ ರೀಸನ್ ಕೂಡ ಇರುತ್ತೆ ಒಂದು ಡಯಾಬಿಟಿಸ್ ಅನ್ನುವಂಥದ್ದು ಕಾಯಿಲೆ ಬರ್ಲಿಕ್ಕೋಸ್ಕರ. ಎಸ್, ಮೊದಲನೇದಾಗಿ ನಾವು ಡಯಾಬಿಟಿಸ್ ಅಂತ ಹೇಳಿದ್ರೆ ಏನಂತ? ಎಲ್ರಿಗೂ ನಮಸ್ತೆ. ಡಯಾಬಿಟಿಸ್ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಡಯಾಬಿಟಿಸ್ ಅಂತ ಹೇಳಿದ್ರೆ, ನಾನು ಡಯಾಬಿಟಿಸ್ ಅಂತ ಹೇಳಿದ್ರೆ ಏನು ಅಂತ ಹೇಳೋಕ್ಕಿಂತ ಮುಂಚೆ ಡಯಾಬಿಟಿಸ್ ಯಾಕೆ ಬರ್ತಾರೆ ಅಂತ ನಿಮ್ಗೆ ಹೇಳ್ತೇನೆ, ಆಗ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಈಗ ನಾವು ಏನ್ ಮಾಡ್ತೇವೆ, ನಾವೆಲ್ಲ ಊಟ ಮಾಡ್ತೇವೆ. ನಮ್ಮ ಆಹಾರದಲ್ಲಿ ಯಾಕೆ ನಾವು ಊಟ ಮಾಡೋದು, ಊಟ ಮಾಡೋದು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಶಕ್ತಿ ಬರ್ಬೇಕಂತ ನಾವು ಊಟ ಮಾಡೋದು. ನಾವು ತಿನ್ನುವ ಎಲ್ಲಾ ಆಹಾರದಲ್ಲೂ ಕೆಲವೊಂದು ರೀತಿಯ ಶಕ್ತಿ ಇದೆ. ಆಯ್ತಾ, ಶಕ್ತಿ ಅಂತ ಹೇಳಿದ್ರೆ ಈಗ ಒಂದು ಇಂಧನವನ್ನು ನಾವು ಅದನ್ನ ಬರ್ನ್ ಮಾಡಿದ್ರೆ, ಈಗ ನಿಮ್ಮ ಕಾರಿಗೆ ಪೆಟ್ರೋಲ್ ಇದೆ, ಅದನ್ನ ನೀವು ಕಾರಿಗೆ ಹಾಕಿದ್ರೆ ಅದು ಎನರ್ಜಿ ಆಗಿ ಕಾರ್ ಮುಂದೆ ಹೋಗ್ತದೆ. ಅದೇ ತರ ನಮ್ಮ ದೇಹ ಮುಂದೆ ನಮ್ದು ಯಂತ್ರ ಹಾಗೆ. ಈಗ ನಮ್ಮ ದೇಹ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಆಹಾರ ಬೇಕು. ಈ ಆಹಾರದಲ್ಲಿ ಎನರ್ಜಿ ಇದೆ. ಈ ಎನರ್ಜಿ ನಾವು ತಿಂದಾಗ ಅದು ದೇಹದಲ್ಲಿ ಕರಗಿ ಅದು ನಮ್ಮ ದೇಹಕ್ಕೆ ಉಪಯೋಗ ಬರ್ತದೆ. ಈ ನೀರೊಂದು ಬಿಟ್ಟು, ನೀರಲ್ಲಿ ಎನರ್ಜಿ ಇಲ್ಲ, ನೀರು ಜೀರೋ ಕ್ಯಾಲೋರಿ. ಹಾಗಾಗಿ ನೀವು ನೀರನ್ನು ನೋಡಿದ್ರೆ ನೀರದ ಪ್ಯಾಕೆಟ್ ಮೇಲೆ ಜೀರೋ ಕ್ಯಾಲೋರಿ ಅಂತ ಬರ್ತಿರ್ತಾರೆ. ಅಂದ್ರೆ ಅದನ್ನ ತಿಂದ್ರೆ ಯಾವುದೇ ರೀತಿ ಎನರ್ಜಿ ಸಿಗುದಿಲ್ಲ ನಿಮ್ಗೆ. ಯಾಕೆ ಈ ಆಹಾರದ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ತಿಂದ ಆಹಾರ ನಮ್ಮ ದೇಹದಲ್ಲಿ ಕರಗಿ ಸಣ್ಣ ಸಣ್ಣ ಅಣುಗಳಾಗಿ ಡಿವೈಡ್ ಆಗಿ ಕೊನೆಗೆ ಅದು ನಮ್ಮ ರಕ್ತಕ್ಕೆ ಸೇರ್ತದೆ. ರಕ್ತಕ್ಕೆ ಸೇರಿದ ನಂತರ ಅದು ನಮ್ಮ ದೇಹದ ಎಲ್ಲ ಅಂಗಗಳಿಗೆ ಹೋಗ್ಬೇಕು. ಈಗ ನಿಮ್ಮದು ಒಂದು ಕೈ ಇದೆ ಅಂತ ಇಟ್ಕೊಳ್ಳಿ, ಆ ಕೈಗೆ ಸ್ನಾಯುಗಳಿದ್ದಾವೆ, ಅದು ಕೆಲಸ ಮಾಡಲಿಕ್ಕೆ ಎನರ್ಜಿ ಬೇಕು. ಆ ನೀವು ತಿಂದ ಆಹಾರ ಅದರಲ್ಲಿ ಹೋಗಿ ಸೇರಿಕೊಂಡು ಅದ್ರದ್ದು ಪೂರಕವಾಗಿ ಅದು ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ. ಈಗ ಒಂದು ವಿಷಯ ಇದೆ ಏನಂತ ಹೇಳಿದ್ರೆ, ಈ ಆಹಾರ ಈ ಕೊನೆಗೆ ಆಗೋದು ಗ್ಲೂಕೋಸ್. ನೀವು ಏನು ತಿಂದರೂ ಕೂಡ ಅದು ನಿಮ್ಮ ದೇಹಕ್ಕೆ ಸೇರಲಿಕ್ಕೆ ಒಂದು ಕೀ ಇದೆ. ಈಗ ನೋಡಿ, ನಾವು ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಬರಲಿಕ್ಕೆ ನಮಗೆ ಆ ಡೋರಿಗೆ ಒಂದು ಕೀ ಬೇಕಲ್ಲ. ಈಗ ಡೋರ್ ಲಾಕ್ ಮಾಡಿದರೆ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಕೀ ಹೇಳೋದು ಇನ್ಸುಲಿನ್. ನೀವು ಇನ್ಸುಲಿನ್ ಅಂತ ಶಬ್ದ ಕೇಳಿರ್ತೀರಿ, ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಸಹ ಕೇಳಿರ್ತಾರೆ. ಈ ಇನ್ಸುಲಿನ್ ಹೇಳುವಂಥ ಒಂದು ಹಾರ್ಮೋನ್, ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವಂಥ ಹಾರ್ಮೋನ್. ಆ ಕೀ ಇದ್ದ ಹಾಗೆ ಅದು ಇದ್ರೆ ಆ ಡೋರ್ ಓಪನ್ ಆಗಿ ನಾವು ಒಳಗೆ ಹೇಗೆ ಬರ್ಬೋದು, ಹಾಗೆ ಆಹಾರ ಸಹ ನಮ್ಮ ದೇಹದ ಅಂಗಗಳ ಒಳಗೆ ಸೇರಿಕೊಳ್ತಾರೆ. ಆಗ ರಕ್ತದಲ್ಲಿರುವಂತಹ ಶುಗರ್ ಪ್ರಮಾಣ ನಾರ್ಮಲ್ ಆಗ್ತದೆ. ಈ ಕೀ ಹಾರ್ಮೋನ್ ನಮ್ಮ ದೇಹದಲ್ಲಿ ಕುಂಠಿತವಾಗಿ ಅದರದ್ದು ಪ್ರೊಡಕ್ಷನ್ ಕಮ್ಮಿಯಾಗಿ ಅಥವಾ ಅದರ ಕಾರ್ಯದಲ್ಲಿ ಬದಲಾವಣೆ ಆದರೆ, ನಾವು ತಿಂದ ಆಹಾರಗಳೆಲ್ಲ ಕರಗಿದ್ದ ಆಹಾರ ನಮ್ಮ ರಕ್ತದಲ್ಲೇ ಉಳಿದ್ಬಿಡ್ತಾರೆ, ನಮ್ಮ ದೇಹಕ್ಕೆ ಸೇರೋದಿಲ್ಲ. ಈ ವಿಷಯಕ್ಕೆ ನಾವು ಡಯಾಬಿಟಿಸ್ ಅಂತ ಹೇಳ್ತಾರೆ. ಓಕೆ, ಈ ಡಯಾಬಿಟಿಸ್ ಬರಲಿಕ್ಕೆ ಅಂದರೆ ಡಯಾಬಿಟಿಸ್ ಬಂದಾಗ ಏನೆಲ್ಲ ಒಂದು ಲಕ್ಷಣಗಳಿರುತ್ತದೆ ಅಂತ? ಹಾ, ಇದು ಒಂದು ವಿಚಾರ. ಇದರಲ್ಲೂ ನಾನೊಂದು ನಿಮಗೆ ವಿಶಿಷ್ಟವಾಗಿ, ನಿಮ್ಮ ಪ್ರಶ್ನೆಗೆ ವಿಶಿಷ್ಟವಾಗಿ ನಾನು ಉತ್ತರ ಹೇಳ್ತೇನೆ. ಡಯಾಬಿಟಿಸ್ ಅಂತ ಹೇಳಿದರೆ ಒಂದು ಕಾಯಿಲೆ ಅಲ್ಲ, ಡಯಾಬಿಟಿಸ್ ಅಂತ ಹೇಳಿದರೆ ಒಂದು ಬದಲಾವಣೆ, ನಿಮ್ಮ ದೇಹದಲ್ಲಿ ಒಂದು ಬದಲಾವಣೆ. ಈಗ ನೋಡಿ, ಈಗ ನಾವು ಹೇಗೆ ನಮಗೆ ವಯಸ್ಸಾಗ್ತದೆ, ವಯಸ್ಸು ಹೇಳೋದು ನಮಗೆ ರೋಗವಾ? ವಯಸ್ಸು ಹೇಳೋದು ಒಂದು ಬದಲಾವಣೆ. ಆಯ್ತಾ, ಹಾಗೆ ಡಯಾಬಿಟಿಸ್ ಹೇಳೋದು ಒಂದು ಬದಲಾವಣೆ. ಈಗ ಒಬ್ಬ ವ್ಯಕ್ತಿ ಆರೋಗ್ಯಕರವಾದ ವ್ಯಕ್ತಿ, ಅವರು ಏನು ಸಹ ಅವರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಅವರು ಸಾಕಷ್ಟು ವರ್ಷ ಬದುಕಿದರೆ ಅವರ ಕೊನೆಯ ಟೈಮಲ್ಲಿ, ಈಗ 90-95 ವರ್ಷದಲ್ಲಿ ಅವರ ಶುಗರ್ ಸ್ವಲ್ಪ ಮೇಲೆ ಹೋಗೇ ಹೋಗ್ತದೆ. ಯಾಕೆ ಅಂತ ಹೇಳಿದರೆ, ನೀವು ಕೇಳಿದ್ದೀರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರೆಲ್ಲ ಹೇಳೋದು ಕೇಳಿರ್ತೀರಿ, ಇಲ್ಲಪ್ಪ ನನಗೆ ವಯಸ್ಸಾಯಿತು, ನಾನು ತಿಂದ ಆಹಾರಕ್ಕೆ ಕರಗೋದಿಲ್ಲ, ನನಗೆ ಅಷ್ಟೆಲ್ಲ ಬೇಡ ಅಂತ ಹೇಳೋದು ಕೇಳಿದ್ದೀರಲ್ಲ. ಹಾಗೆಯೇ ನಮ್ಮ ದೇಹಕ್ಕೂ ಕೆಲವೊಂದು ಚೇಂಜ್ ಆಗ್ತದೆ, ಈ ಚೇಂಜೇ ಡಯಾಬಿಟಿಸ್. ನಮ್ಮ ದೇಹದಲ್ಲಿ ಈಗ ಹೇಗೆ ಹಿರಿಯರು ಹೇಳ್ತಾರೆ ನನಗೆ ವಯಸ್ಸಾಗಿದೆ, ನನಗೆ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತೇಳಿ, ಅದೇ ರೀತಿಯ ಬದಲಾವಣೆ ಬೇಗ ಬರ್ತದೆ. ಬೇಗ ಬಂದಾಗ ನಮಗೆ, ನಾವು ತಿಂದ ಆಹಾರ ನಮಗೆ ಕರಗೋದಿಲ್ಲ, ನಮಗೆ ಉಪಯೋಗಿಸ ಮಾಡಲು ಸಾಧ್ಯ ಇಲ್ಲ, ಡಯಾಬಿಟಿಸ್ ಆಗಿ ಬರ್ತದೆ. ಈಗ ನಿಮ್ಮ ಪ್ರಶ್ನೆ ಏನು, ನೀವು ಲಕ್ಷಣಗಳೇನು ಅಂತ ಹೇಳಿ, ಕಾಯಿಲೆಗೆ ಲಕ್ಷಣ ಉಂಟು, ಬದಲಾವಣೆಗೆ ಏನು ಲಕ್ಷಣ ಇದೆ? ಲಕ್ಷಣಗಳಿಲ್ಲ. ಸೊ ಹಾಗಾಗಿ ಡಯಾಬಿಟಿಸ್ ರೋಗಕ್ಕೆ ಲಕ್ಷಣಗಳು ಇಲ್ಲ.
ನೂರರಲ್ಲಿ 75%ಗಿಂತ ಹೆಚ್ಚಿನ ಸಮಯದಲ್ಲಿ ಡಯಾಬಿಟಿಸ್ ಬಂದರೆ ಗೊತ್ತೇ ಆಗೋದಿಲ್ಲ. ನಿಮಗೆ ಒಂದು ಹಲ್ಲಿಗೆ ನೋವಾಗಿರ್ತದೆ, ಹಲ್ಲಿಗೆ ಒಂದು ಪಸ್ ಆಗಿ ಫಾರ್ಮೇಷನ್ ಆಗಿರ್ತದೆ, ನೀವು ಡೆಂಟಿಸ್ಟ್ ಹತ್ರ ನೀವು ಹೋಗ್ತೀರಿ, ಆಗ ಚೆಕ್ ಮಾಡಿ ನೋಡ್ತಾರೆ, ಆಗುತ್ತದೆ ಓ ನಿಮಗೆ ಶುಗರ್ ಉಂಟು ಅಂತ ಅವ್ರು ಹೇಳ್ತಾರೆ, ಅಥವಾ ನಿಮ್ಮ ಕಾಲಿಗೆ ಏನೋ ಹುಣ್ಣಾಯಿತು ಗುಣ ಆಗ್ತಾ ಇಲ್ಲ ಡಾಕ್ಟರ್ ಹೋದಾಗ ಆಗ ಗೊತ್ತಾಗ್ತದೆ. ಸೊ ಹಾಗಾಗಿ ಡಯಾಬಿಟೀಸ್ಗೆ ಹೇಳುವ ಲಕ್ಷಣಗಳಿದೆ, ಆದರೆ ಆ ಲಕ್ಷಣಗಳು ಬರಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಈಗ ಒಬ್ಬ ವ್ಯಕ್ತಿ, ನಾರ್ಮಲ್ ವ್ಯಕ್ತಿ, ಆರೋಗ್ಯಕರಾಗಿರುವ ವ್ಯಕ್ತಿ ಡಯಾಬಿಟೀಸ್ ಸ್ಟೇಜ್ಗೆ ಬರಲಿಕ್ಕೆ ಕೆಲವೊಂದು ಹಂತಗಳನ್ನು ಕ್ರಾಸ್ ಮಾಡ್ತಾರೆ. ಈಗ ಹೇಗೆ ನಾವು ಸೆಕೆಂಡ್ ಫ್ಲೋರಿಗೆ ಬರುವಾಗ ನಾವು ಒಂದು ಸ್ಟೆಪ್ ಹತ್ತಿ ಹತ್ತಿ ಮೇಲೆ ಬರ್ತೇವಲ್ಲ, ಫಸ್ಟ್ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹಾಗೆ ಬರುವ ಹಾಗೆ ಡಯಾಬಿಟೀಸ್ಗೆ ಕೂಡ ಕೆಲವೊಂದು ಮುಂಚೆ, ಈಗ ಸಡನ್ ಆಗಿ ಈಗ ಗ್ರೌಂಡ್ ಫ್ಲೋರಿಂದ ಸಡನ್ ಆಗಿ ಮೇಲೆ ಬರಲಿ ಬರೋದಿಲ್ಲ, ನಾವು ಹಂತಗಳಿದೆ. ಹಾಗೆಯೇ ಡಯಾಬಿಟೀಸಲ್ಲೂ ಹಂತಗಳಿದೆ. ಈ ಹಂತಗಳು ಬರುವಾಗ ನಮಗೆ ಸಿಂಪ್ಟಮ್ಸ್ ಬರೋದಿಲ್ಲ. ಯಾವಾಗ ನೀವು ಡಯಾಬಿಟಿಸ್ ಸ್ಟೇಜ್ಗೆ ಬರ್ತೀರಿ, ಭಾಳ ದಿನಗಳವರೆಗೆ ನಿಮ್ಮ ಶುಗರ್ ಜಾಸ್ತಿಯಾಗಿ ನಿಮಗೆ ಅದು ಗೊತ್ತಾಗದೇ ಇದ್ದರೆ ನಿಮಗೆ ದೇಹದಲ್ಲಿ ತೂಕ ಕಮ್ಮಿ ಆಗ್ಬೋದು, ಅನಿರೀಕ್ಷಿತವಾಗಿ ತೂಕ. ಅಂದರೆ ಈಗ ನಿಮಗೆ ಒಂದು ಜ್ವರ ಬಂದು ಅಥವಾ ನಿಮಗೆ ಒಂದು ಯಾವುದೋ ರೀತಿ ಬೇರೆ ಕಾರಣದಿಂದ ನಿಮಗೆ ತೂಕ, ಈಗ ನಿಮಗೆ ಎಕ್ಸಾಮ್ ಇದೆ ಇಟ್ಕೊಳ್ಳಿ, ಮಕ್ಕಳು ಓದೋದಿಲ್ಲ, ಚೆನ್ನಾಗಿ ಓದ್ತಾರೆ ಆದರೆ ಊಟ ಎಲ್ಲ ಸರಿ ಮಾಡೋದಿಲ್ಲ, ಅವ್ರಿಗೆ ತೂಕ ಡೌನ್ ಆಗ್ತದೆ, ಅಥವಾ ನಿಮ್ಮ ಮನೇಲಿ ಏನೋ ಒಂದು ಸ್ಟ್ರೆಸ್, ಆಗ ನಿಮಗೆ ತೂಕ ಡೌನ್ ಆಗ್ಬೋದು. ಕಾರಣ ಇಲ್ಲದೇ ತೂಕ ಕಮ್ಮಿ ಆಗೋದು ಒಂದು ಲಕ್ಷಣ, ಆಯಿತಾ. ಇನ್ನೊಂದು ನಿಮಗೆ ಪದೇ ಪದೇ ನಿಮಗೆ ಮೂತ್ರ ಹೋಗುವಂಥ ಒಂದು ವಿಚಾರ ಬರ್ಬೋದು. ಇನ್ನೊಂದು ನಿಮ್ಮ ದೇಹದಲ್ಲಿ ನಿಮಗೆ ತುಂಬ ಹಸಿವಾಗ್ಬೋದು. ಈಗ ನೀವು ಈಗಷ್ಟೇ ಊಟ ಮಾಡ್ತೀರಿ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಇನ್ನೊಮ್ಮೆ ತಿನ್ನುವ ಅಂತ ಕಾಣ್ತಾರೆ. ಸೊ ಹಾಗೆ ಪುನಃ ಹಸಿವಾಗುತ್ತೆ. ಇದೆಲ್ಲ ಕ್ಲಾಸಿಕಲ್ ಟೆಕ್ಸ್ಟ್ ಬುಕ್ ಸಿಂಪ್ಟಮ್ಸ್, ಎಲ್ರಿಗೂ ಇದು ಬರಬೇಕಂತೇನಿಲ್ಲ. ಆ ಸ್ಟೇಜ್ಗೆ ಹೋಗುವುದು ನಾವು ಕಾಯಿಲೂ ಬಾರ್ದು, ಅದಕ್ಕಿಂತ ಮುಂಚೆನೇ ನಾವು ಪ್ರೊಆಕ್ಟಿವ್ ಸ್ಟೆಪ್ಸ್ ತಗೊಳ್ಬೇಕು. ಹಾಗೆ ತಗೊಂಡ್ರೆ ನಾವು ಡಯಾಬಿಟೀಸ್ನ ಖಂಡಿತವಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಮೊದಲನೇ ಹೇಳಿದ ಹಾಗೆ ಡಯಾಬಿಟೀಸ್ಗೆ ಲಕ್ಷಣಗಳು ಇಲ್ಲ. ನಿಧಾನವಾಗಿ ನೀವು ಡಯಾಬಿಟೀಸ್ ತುಂಬ ಜಾಸ್ತಿಯಾಗಿ ಅದಕ್ಕೆ ನೀವು ಟ್ರೀಟ್ಮೆಂಟ್ ತಗೊಳ್ದೇ ಇದ್ದರೆ ಅದು ನಿಮಗೆ ಕೆಲವೊಂದು ಲಕ್ಷ ಈ ನಾ ಹೇಳಿದಂಥ ಕೆಲವೊಂದು ಲಕ್ಷಣಗಳು ಬರ್ಬೋದು. ಇನ್ನೂ ತುಂಬ ಲಕ್ಷಣಗಳಿದೆ. ನಿಮಗೇನಾದರೂ ಇನ್ಫೆಕ್ಷನ್ ಆದರೆ, ನಂಜು ಆದರೆ ಅದು ಗುಣ ಆಗದೇ ಇರೋದು, ಅಥವಾ ಮೂತ್ರಕೋಶದ ಇನ್ಫೆಕ್ಷನ್ ಆಗ್ಬೋದು, ಮೂತ್ರದಲ್ಲಿ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಮತ್ತು ನಿಮಗೆ ಲೈಂಗಿಕವಾಗಿ ಕೆಲವೊಂದು ಸಮಸ್ಯೆಗಳು ಬರ್ಬೋದು, ಮತ್ತು ಮೂಡು ನಮ್ಮ ಬಿಹೇವಿಯರಲ್ಲಿ ವ್ಯತ್ಯಾಸ ಬರ್ಬೋದು. ಹಾಗೆ ಸಾಕಷ್ಟು ಹತ್ತಲವಾರು ಲಕ್ಷಣಗಳಿದೆ. ಆದರೆ ನಾನು ಮೊದಲೇ ಹೇಳಿದಾಗೆ ನನ್ನ ಫಸ್ಟ್ ಲಕ್ಷಣ ಏನು ಅಂದರೆ ಲಕ್ಷಣಗಳಿಲ್ಲ, ಅದೇ ನನ್ನ ಉತ್ತರ. ಇಂಥದ್ದೆಲ್ಲ ಕೆಲವರಿಗೆ ಅದು ಕಾಮನ್ ಅಂತ ಅನ್ನಿಸ್ಬೋದು. ಆ ಸಂದರ್ಭದಲ್ಲಿ ಅವರಿಗೆ ನನಗೆ ಡಯಾಬಿಟಿಸ್ ಇದೆ, ಸೊ ಹಾಗಾಗಿ ಇಂಥದ್ದು ನನಗೆ ಆಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ, ಅವಾಗ ಅವರು ಲಾಸ್ಟ್ ಸ್ಟೇಜ್ ತನಕ ಬರುವಂಥ ಸಾಧ್ಯತೆಗಳಿರ್ಬೋದಾ ಅಂತ. ಖಂಡಿತ ನಿಜ, ನೀವು ಹೇಳೋದು ನೀವು ಕರೆಕ್ಟಾಗಿ ಹೇಳ್ತಿ. ಜನರಿಗೆ ನಾವೇನು ಮಾಡ್ತೇವೆ, ಹೆಚ್ಚಾಗಿ ನಾವು ವೈದ್ಯರ ಹತ್ರ ನಾವು ಹೋಗೋದು ಯಾಕೆ ಅಂತ ಹೇಳಿದ್ರೆ, ಅಥವಾ ಯಾವುದೇ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಇನ್ನೊಬ್ಬರ ಸಹಾಯ ನಾವು ಯಾಕೆ ಕೇಳ್ತೇವೆ, ನಮ್ಗೇನಾದ್ರೂ ಸಮಸ್ಯೆ ಬಂದಾಗ ನಾವು ಸಹಾಯ ಕೇಳೋದಲ್ವಾ, ಸಮಸ್ಯೆ ಬರದೇ ಸಹಾಯ ಹೇಗೆ ಕೇಳಲು ಸಾಧ್ಯ. ಸೊ ಹಾಗಾಗಿ ಹೆಚ್ಚಿನವರಿಗೆ ಈ ಡಯಾಬಿಟಿಸ್ ಡಾಕ್ಟರ್ ಹತ್ರ ಹೋಗಲಿಕ್ಕೆ ಯಾಕೆ ಅವರಿಗೆ ಪ್ರೇರಣೆ ಸಿಗೋದಿಲ್ಲ ಅಂತ ಹೇಳಿದರೆ ಅವರಿಗೆ ಸಮಸ್ಯೆ ಇರೋದಿಲ್ಲ, ಇದೊಂದು ಸೈಲೆಂಟ್ ಡಿಸೀಸ್. ಸೊ ಹಾಗಾಗಿ ನೀವು ಹೇಳಿದಾಗ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ, ಸೊ ಹಾಗೆ ಡಾಕ್ಟರ್ ಹತ್ರ ಹೋಗೋದಿಲ್ಲ. ಯಾಕಂದರೆ ನಮಗೆ ನಮ್ಮದು ಪ್ರಿವೆಂಟಿವ್ ಕಾನ್ಸೆಪ್ಟ್ ನಮ್ಮ ದೇಶದಲ್ಲಿ ನಮ್ಮ ಜನರಲ್ಲಿ ಸ್ವಲ್ಪ ಇನ್ನೂ ನಿಧಾನವಾಗಿ ಬರ್ತಾ ಇದೆ. ಸೊ ಪ್ರಿವೆಂಟ್, ಇದೆಲ್ಲ ಪ್ರಿವೆಂಟೇಬಲ್ ಡಿಸೀಸಸ್, ಇದೆಲ್ಲ ನೀವು ತಡೆಗಟ್ಟಬಹುದಾದಂಥ ತೊಂದರೆಗಳು, ಆಯಿತಾ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ನೀವು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ, ಮತ್ತು ಇದನ್ನು ನೀವು ನಿಮ್ಮ ಶಾರೀರಿಕವಾಗಿ ಅದನ್ನು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀವು ಸರಿಯಾಗಿ ಮಾಡಿಕೊಂಡ್ರೆ ನೀವು ಖಂಡಿತ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಹಾಗಾಗಿ ಸೈಲೆಂಟ್ ಡಿಸೀಸ್ ಆಗಿದ್ದರಿಂದ ಯಾರು ಡಾಕ್ಟರ್ ಹತ್ರ ಹೋಗೋದಿಲ್ಲ, ಹಾಗಾಗಿ ಗೊತ್ತಿಲ್ಲ ಬಹಳ ದಿನ ಜನರ ಬಗ್ಗೆ ಇದರ ಬಗ್ಗೆ ಅರಿವಿರುತ್ತೆ, ಮಾಹಿತಿ ಇಲ್ಲದೆ ಅಂತ ಕೂಡ ಇರ್ಬೋದು. ಮತ್ತೆ ಡಾಕ್ಟರ್ ನೀವು ಹೇಳಿದ್ರೆ ಈಗಾಗಲೇ ನಾವು ಒಂದು ಡಯಾಬಿಟಿಸ್ ಬಂದಂಥ ಸಂದರ್ಭದಲ್ಲಿ ಅವುಗಳು ಗೊತ್ತಾಗೋದಿಲ್ಲ ಅನ್ನುವಂಥದ್ದು, ಮತ್ತೆ ನಮ್ಗೆ ಏನಾದರೂ ಚಿಕ್ಕ ಪುಟ್ಟ ಗಾಯಗಳಾದರೆ ಡಾಕ್ಟರ್ ಹೋದಂಥ ಸಂದರ್ಭದಲ್ಲಿ ನಿಮಗೆ ಈ ರೀತಿ ಡಯಾಬಿಟಿಸ್ ಇದೆ, ಹಾಗಾಗಿ ನಿಮಗೆ ಈ ರೀತಿ ಆಗ್ತಿದೆ, ಅದುವಂಥದ್ದು ಗುಣ ಆಗದೆ ಇರುವಂಥದ್ದು, ಈ ರೀತಿಯೆಲ್ಲ ಸಾಕಷ್ಟು ರೀಸನ್ ಇದೆ ಅನ್ನುವಂಥದ್ದು. ಇನ್ನು ಮುಖ್ಯವಾಗಿ ಡಯಾಬಿಟಿಸ್ ಬರಲಿಕ್ಕೆ ಕಾರಣ ಏನು? ಡಯಾಬಿಟಿಸ್ ಬರಲಿಕ್ಕೆ ಕಾರಣಗಳು ಹತ್ತು ಹಲವಾರಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಕೂಡ ಡಯಾಬಿಟಿಸ್ ಹೆಚ್ಚಾಗಿ ಕಂಡು ಬರ್ತಾ. ಖಂಡಿತ ಖಂಡಿತ, ಡಯಾಬಿಟಿಸ್ ಅಂತ ಹೇಳಿದರೆ ನಾನು ಹೇಳಿದೆ ನಮ್ಮ ದೇಹದಲ್ಲಿ ನನ್ನ ಈಗ ನನ್ನ ಎಲ್ಲ ವಿವರಣೆಗಳು ಮೊದಲಿನ ಈ ನನ್ನ ಉತ್ತರಕ್ಕೆ ಸಂಬಂಧಪಟ್ಟದಾಗೆ ಇರ್ತದೆ, ಇದನ್ನು ಮುಂದುವರೆದಬಾರದು. ಡಯಾಬಿಟಿಸ್ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗೆ ಸಾಕಷ್ಟು ಕಾರಣಗಳಿದೆ. ಈಗ ನಮ್ಮ ದೇಹದಲ್ಲಿ ನಮ್ಮ ಡಯಾಬಿಟಿಸ್ ಅಂತ ಏನು ಹೇಳಿ ನಿಮ್ಮದು ಶುಗರ್ ಜಾಸ್ತಿ ಆಗೋದು, ಅದಕ್ಕೆ ಕಾರಣಗಳು ಹಲವಾರಿದೆ. ಅದೇ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ. ಒಂದು, ನಾವು ತೆಗೊಳ್ಳುವ ಆಹಾರ ಜಾಸ್ತಿ ಆದರೆ, ಅದೇ ನಾವು ನಮ್ಮ ಒಬ್ಬ ವ್ಯಕ್ತಿಗೆ ಇಷ್ಟು ಆಹಾರ ಬೇಕು, ಇಷ್ಟು ಶಕ್ತಿ ಬೇಕು ಅಂತ ಇದೆ.
ಅದಕ್ಕಿಂತ ಮೀರಿದ ಶಕ್ತಿ ಎನರ್ಜಿ ನಾವು ತಗೊಂಡ್ರೆ ಫುಡ್ಡಲ್ಲಿ ನಮ್ಮ ದೇಹದಲ್ಲಿ ಅದು ಶುಗರ್ ಇರುವವರಿಗೆ ಶುಗರ್ ಆಗಿ ಇದಾಗ್ತದೆ. ಶುಗರ್ ಡಯಾಬಿಟೀಸ್ ಸಮಸ್ಯೆ ಇರುವವರಿಗೆ ಆ ಎಕ್ಸ್ಟ್ರಾ ಫುಡ್ ನೀವೇನು ತಗೊಂಡಿರ್ತೀರಿ ಅದು ನಿಮಗೆ ಬ್ಲಡ್ ಶುಗರ್ ಜಾಸ್ತಿಯಾಗಿ ಮಾರ್ಪಡ್ತದೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದರೆ ದೇಹದ ಅತಿಯಾದ ತೂಕ. ನೀವು ಪ್ರತಿಯೊಬ್ಬ ವ್ಯಕ್ತಿಗೂ ಅವರ ಎತ್ತರಕ್ಕೆ ಇಷ್ಟು ಸರಿಯಾದ ತೂಕ ಇರಬೇಕು ಅಂತ ಇದೆ, ಅದಕ್ಕೆ ಬಿ ಎಮ್ ಐ ಅಂತ ಹೇಳ್ತಾರೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಈಗ ಅವರ ತೂಕ ಅವರ ಎತ್ತರಕ್ಕಿಂತ ಜಾಸ್ತಿ ಇದ್ರೆ, ಎತ್ತರದ ಅವರ ಅದಕ್ಕೆ ಅನುಪಾತಕ್ಕಿಂತ ಜಾಸ್ತಿ ಇದ್ರೆ ಅವರಿಗೆ ಒಬೆಸಿಟಿ ಅಂತ ಹೇಳ್ತಾರೆ, ದೇಹ ಅತಿಯಾದ ತೂಕ. ಅದಕ್ಕೆ ಬೇರೆ ಬೇರೆ ಸ್ಟೇಜ್ ಇದೆ, ಲೆವೆಲ್ಗಳಿದೆ, ಮಾರ್ಬಿಡ್ ಒಬೆಸಿಟಿ, ಬಾರ್ಡರ್ಲೈನ್ ಒಬೆಸಿಟಿ, ಓವರ್ ವೇಟ್, ಹಾಗೆ ಬೇರೆ ಬೇರೆ ಸ್ಟೇಜ್ ಇದೆ. ಸೊ ಯಾರ ಬಿ ಎಮ್ ಐ ಬೇಸ್ ಬಾಡಿ ಮಾಸ್ ಇಂಡೆಕ್ಸ್ 25 ಜಾಸ್ತಿ ಇರ್ತದೋ ಅವರಿಗೆ ಡಯಾಬಿಟೀಸ್ ಬರುವ ರಿಸ್ಕ್ ಜಾಸ್ತಿ ಆಗ್ತದೆ. ಆಯ್ತಾ, ಮೂರನೇದಾಗಿ ಕಾರಣಗಳು, ನೀವು ಕಾರಣಗಳು ಕೇಳಿದ್ದೀರಿ, ಮನೆಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದು ಬಹಳ ಮುಖ್ಯವಾದ ಕಾರಣ. ಈಗ ಮನೆಯಲ್ಲಿ ನಮ್ಮ ರಕ್ತ ಸಂಬಂಧಿಗಳು ಯಾರಿಗಾದರೂ ಒಬ್ಬರಿಗೆ ಶುಗರ್ ಇರುವ ಇದ್ರೆ, ಶುಗರ್ ತೊಂದರೆ ಇದ್ರೆ ಅವರ ರಕ್ತ ಸಂಬಂಧಿಗಳಿಗೆ, ಅವರ ಬ್ಲಡ್ ಲೈನ್ಗೆ ಯಾರಿಗಾದ ಬರ್ಬೋದು. ಈಗ ಈಗ ಉದಾಹರಣೆಗೆ ಒಂದು ತಂದೆ ಅಥವಾ ತಾಯಿಗೆ ಶುಗರ್ ಇದೆ ಇಟ್ಕೊಳ್ಳಿ, ಆಗ ಮಕ್ಕಳಿಗೆ ಸಹ ಬರ್ಬೋದು. ಎಷ್ಟು ಪರ್ಸೆಂಟ್ ಆಗಿ ಬರ್ತಾರೆ ಅಂತ ಹೇಳುದು ಕಷ್ಟ. ಆದ್ರೆ ಎರಡು ತಂದೆ ಮತ್ತೆ ತಾಯಿ ಇಬ್ಬರಿಗೂ ಶುಗರ್ ಇದ್ರೆ, ಅವರಿಗೆ ಇಬ್ರು ಅಥವಾ ಮೂರು ಜನ ಮಕ್ಕಳಿದ್ರೆ ಒಂದು ಮಗುಗೆ ಖಂಡಿತ ಶುಗರ್ ಬರುವ ರಿಸ್ಕ್ ಜಾಸ್ತಿ ಇರ್ತದೆ. ಹಾಗಾಗಿ ಫ್ಯಾಮಿಲಿ ಹಿಸ್ಟ್ರಿ ಒಂದು ಮುಖ್ಯವಾದ ಕಾರಣ. ಆಯ್ತಾ, ಸೊ ಹಾಗೆ ನಾವು ಮೊದಲು ಹೇಳಿದ ಹಾಗೆ ಆಹಾರ, ದೇಹದ ತೂಕ, ಫ್ಯಾಮಿಲಿ ಹಿಸ್ಟ್ರಿ ಮತ್ತೆ ಶಾರೀರಿಕವಾದ ವ್ಯಾಯಾಮ. ಆಯ್ತಾ, ನೀವು ತಿಂದ ಆಹಾರನ ನಾವು ಖರ್ಚು ಮಾಡಬೇಕು, ಖರ್ಚು ಮಾಡದೇ ಇದ್ರೆ ಅದು ನಮಗೆ ತೊಂದರೆ ಆಗ್ತದೆ. ಸೊ ಹಾಗಾಗಿ ಮತ್ತೆ ನಮ್ಮ ದೇಹದಲ್ಲಿ ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಆಗ್ತದೆ, ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋದ್ರೆ, ಇದೆಲ್ಲ ತೊಂದರೆಗಳನ್ನು ಸರಿ ಮಾಡೋದು ಒಂದು ಶಕ್ತಿ ಇರೋದು ನಮ್ಮ ಶಾರೀರಿಕ ವ್ಯಾಯಾಮದಲ್ಲಿ. ಅದು ನೀವು ಮಾಡದೇ ಇದ್ರೆ ನಿಮ್ಮ ಶುಗರ್ ಜಾಸ್ತಿ ಆಗುವಂತ ರಿಸ್ಕ್ ಇದೆ. ಹೀಗಾಗಿ ಇದೆಲ್ಲ ಈ ಒಂದು ಇದೆಲ್ಲ ಮುಖ್ಯವಾದ ಒಂದು ಕಾರಣಗಳು. ಇನ್ನು ಸಾಕಷ್ಟು ಕಾರಣಗಳಿದ್ದಾವೆ, ಇದು ಮುಖ್ಯವಾದ ಮೂರು ನಾಲ್ಕು ಕಾರಣಗಳು ಶುಗರ್ ಬರಲಿಕ್ಕೆ. ಓಕೆ, ಈಗ ಡಾಕ್ಟರ್ ನೀವು ಹೇಳಿದ್ರಿ ಶುಗರ್ ಬರಲಿಕ್ಕೆ ಏನೆಲ್ಲ ಕಾರಣಗಳಿದೆ ಅಂತ, ಇನ್ನು ಶುಗರ್ ಅನ್ನು ಬರಬಾರ್ದು ಅನ್ನುವಂಥದ್ದಿದ್ರೆ ನಾವು ಯಾವ ರೀತಿಯಲ್ಲಿ ಒಂದು ಕೇರ್ ಮಾಡಬೇಕಾಗ್ತದೆ ಅನ್ನ? ಶುಗರ್ ಬರದೇ ಇರಲಿಕ್ಕೆ ನಾವು, ಇದು ಕೂಡ ನನ್ನ ಮೊದಲನೇ ವಿವರಣೆಗೆ ಸಂಬಂಧಪಟ್ಟದು. ಶುಗರ್ ಹೇಳುದು ನಮ್ಮ ದೇಹದಲ್ಲಿ ಆಗುವ ಬದಲಾವಣೆ. ಈ ಬದಲಾವಣೆಗೆ ಸರಿಯಾಗಿ ನೀವು ಏನ್ ಮಾಡ್ಬೇಕು, ನಮ್ಮ ಜೀವನ ನಾವು ರೂಪಿಸ್ಕೋಬೇಕು. ಆಯ್ತಾ, ಸೊ ಹಾಗೆ ಜೀವನದಲ್ಲಿ ನಮಗೆ ಕ್ರಮ ಬೇಕು, ನಮ್ಮ ಆಹಾರದ ಕ್ರಮ, ನಮ್ಮ ವ್ಯಾಯಾಮದ ಕ್ರಮ ಇದೆಲ್ಲ ಇದ್ರೆ, ಕ್ರಮಬದ್ಧವಾಗಿದ್ರೆ ನಮ್ಮ ದೇಹದ ಕೂಡ ಕ್ರಮಬದ್ಧವಾಗಿ. ಡಾಕ್ಟರ್, ಆಹಾರದ ಕ್ರಮ ಅಂತ ಹೇಳಿದ್ರೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸೋದಾದ್ರೆ ಫಾಸ್ಟ್ ಫುಡ್ ಗಳನ್ನ ತಿನ್ನುವಂಥದ್ದು, ಇದರಿಂದ ಕೂಡ ಇಂತಹ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯನಾ ಅಂತ. ಯಾವ ರೀತಿಯಲ್ಲಿ ನಮ್ಮ ಜೀವನ ಶೈಲದಲ್ಲಿ ಆಹಾರ ಪದ್ಧತಿಗಳನ್ನ ನಾವು ರೂಢಿಸ್ಕೋಬೇಕು ಅಂತ? ನಿಜ, ಖಂಡಿತ. ಈಗ ನಮ್ಮದಲ್ಲಿ ನಮ್ಮ ಆಹಾರದಲ್ಲಿ ಎರಡು ವಿಧವಾದ ಆಹಾರ ಇದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇದು ತುಂಬಾ ಕಾಂಪ್ಲೆಕ್ಸ್ ಆದ ವಿಚಾರ ಆದರೂ ಕೂಡ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗುವಾಗ ಹೇಳ್ಬೇಕಂತ ಹೇಳಿದ್ರೆ ಎರಡು ತರದ ಆಹಾರ ಇರ್ತದೆ. ಒಂದು ನಮಗೆ ಜೀವನಕ್ಕೆ ಅವಶ್ಯಕವಾದ ಆಹಾರ, ಇನ್ನೊಂದು ನಮಗೆ ನಾವು ರುಚಿಯಾಗಿ ತಿನ್ನುವಂತ ಆಹಾರ. ಹೆಚ್ಚಾಗಿ ನಾವು ತಿನ್ನುವ ಆಹಾರ ಅದು ಎರಡಕ್ಕೂ ಒಂದು ತುಂಬಾ ಕ್ಲೋಸ್ ರಿಲೇಷನ್ ಇದೆ. ನಾವು ನಮಗೆ ದೇಹಕ್ಕೆ ಅಗತ್ಯವಾದ ಆಹಾರ ಸಹ ನಮಗೆ ಟೇಸ್ಟ್ ಇರಬೇಕಂತ ನಾವು ಬಯಸ್ತೇವೆ. ಆಯ್ತಾ, ಈಗ ನಿಮಗೆ ಈಗ ಇದಿದೆ ಏನು, ನಿಮ್ಮ ತುಂಬಾ ದೇಹಕ್ಕೆ ಅಗತ್ಯವಾದ ವೆಜಿಟೇಬಲ್ಸ್ ಇದೆ, ಅದು ತಿನ್ಲಿಕ್ಕೆ ನಮಗೆ ಚಪ್ಪೆ ಆಗ್ತದೆ, ಅದಕ್ಕೆ ಏನಾದ್ರು ಸ್ವಲ್ಪ ಮಸಾಲೆ ಹಾಕಿ ತಿನ್ಬೇಕು. ಹಾಗೆ ಎರಡು ತರದ ಆಹಾರ, ಒಂದು ಅವಶ್ಯಕವಾದ ಆಹಾರ, ಇನ್ನೊಂದು ರುಚಿಯಾದ ಆಹಾರ. ಅವಶ್ಯಕವಾದ ಆಹಾರ ರುಚಿ ಇರಬಹುದು ಅಥವಾ ಟೇಸ್ಟ್, ಇದು ನಮ್ಮ ಯಾವುದು ನಮ್ಮ ರುಚಿಗಾಗಿ ತಿನ್ನುವ ಆಹಾರ ಆರೋಗ್ಯ ಕೂಡ ಇರಬಹುದು. ಎರಡಕ್ಕೆ ಎರಡು ಆದ ಪಾಸಿಬಿಲಿಟಿ ಇದೆ. ಆದ್ರೆ ಹೆಚ್ಚು ನೀವು ಹೇಳಿದ ಹಾಗೆ ಈ ಫಾಸ್ಟ್ ಫುಡ್ಗಳನ್ನು ತಿನ್ನುವ ಅಂತ ಹೇಳಿದ್ರಲ್ಲ, ಈ ವಿಚಾರ ಬಂದಾಗ ಫಾಸ್ಟ್ ಫುಡ್ಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ರುಚಿಗೆ ಮಹತ್ವ ಜಾಸ್ತಿ. ಆಯ್ತಾ, ಈಗ ಫಾಸ್ಟ್ ಫುಡ್, ಒಬ್ಬರು ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಇದ್ರೆ ಅವರು ರುಚಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಹೊರತು ಅವರ ಆರೋಗ್ಯಕ್ಕೆ ಪ್ರಾಮುಖ್ಯತೆ ಇರಬಹುದು. ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ರುಚಿಗೆ ಪ್ರಾಮುಖ್ಯತೆ ಜಾಸ್ತಿ. ಹಾಗಿದ್ದಾಗ ರುಚಿಗೆ ಪ್ರಾಮುಖ್ಯತೆ ಜಾಸ್ತಿ ಕೊಡುವಾಗ ಅವರು ಅದರಲ್ಲಿ ಕೆಲವೊಂದು ಸ್ಯಾಚುರೇಟೆಡ್ ಫ್ಯಾಟ್, ಕೆಲವೊಂದು ಅನಗತ್ಯವಾದ ಫ್ಯಾಟ್ಗಳನ್ನು ಉಪಯೋಗಿಸುವ ಸಾಧ್ಯತೆ ಇರ್ತದೆ. ಕಲರಿಂಗ್ ಏಜೆಂಟ್ಸ್ಗಳನ್ನು ಯೂಸ್ ಮಾಡೋ ಸಾಧ್ಯತೆ ಇರ್ತದೆ. ರಿಫೈನ್ಡ್ ಫ್ಲೋರ್ನ ಯೂಸ್ ಮಾಡೋ ಚಾನ್ಸ್ ಇರ್ತದೆ. ರಿಫೈನ್ಡ್ ಪೌಡರ್ ಅಂತ ಹೇಳಿದ್ರೆ ಡಬಲ್ ಫಿಲ್ಟರ್ ಆಗಿರುವಂತಹ ಒಂದು ಹಿಟ್ಟು, ಅದನ್ನೆಲ್ಲ ಈಗ ಮೈದಾ ಇರ್ಬೋದು ಅಥವಾ ಆ ತರದ್ದೆಲ್ಲ ಹಿಟ್ಟುಗಳನ್ನು ಉಪಯೋಗಿಸಿ, ಮತ್ತೆ ಇಡ್ಲಿ ಹಿಟ್ಟುಗಳಾಗಿರ್ಬೋದು ಸಾಕಷ್ಟು ಸಿಗುತ್ತೆ ಹೊರಗಡೆಯಿಂದ, ಅದೆಲ್ಲ ಉಪಯೋಗಿಸಿ ಅವ್ರು ಏನ್ ಮಾಡ್ತಾರೆ ಆಹಾರನ ಪ್ರಿಪೇರ್ ಮಾಡ್ತಾರೆ. ಆ ಆಹಾರ ಏನಿದೆ ಅಂತ ಹೇಳಿದ್ರೆ ಅದು ರಿಚ್ ಇನ್ ಕ್ಯಾಲೋರಿ, ವೆರಿ ರಿಚ್ ಇನ್ ಕ್ಯಾಲೋರಿ. ಈಗ ನೀವು ನೋಡಿ ನಿಮ್ಮ ಈಗ ನಮ್ಗೆ ಹೇಗೆ ನಮ್ಮ ಸ್ಕ್ರೀನಲ್ಲಿ ಕಂಡ ಇದ್ದಾಗೆ, ಈಗ ನಮ್ದು
ತರಕಾರಿ ತರಕಾರಿ ನೀವು ತಕೊಂಡು ನೋಡಿದ್ರೆ ತರಕಾರಿಯಲ್ಲಿ ಕ್ಯಾಲೋರಿ ಪ್ರಮಾಣ ಬಹಳ ಕಮ್ಮಿ. ಈಗ ನೀವು ಬಾಳೆಕಾಯಿ ಇರ್ಬೋದು, ನಮ್ಮ ದಿನಗ ನಾವು ಯಾವಾಗಲೂ ಉಪಯೋಗವಂತ ಆಹಾರದ ಬಗ್ಗೆ ನಾನು ಹೇಳ್ತೇನೆ. ನಾವು ಬಾಳೆಕಾಯಿ ಉಪಯೋಗ ಮಾಡಿ ನೋಡ್ತೇವೆ, ನಾವು ಗೋಬಿ ಯೂಸ್ ಮಾಡ್ತೇವೆ ನಮ್ಮ ಮನೇಲಿ ಪಲ್ಯ ಮಾಡಲಿಕ್ಕೆ ಅಥವಾ ನಮ್ಮ ಮನೆ ಸಾಂಬಾರ್ ಮಾಡಲಿಕ್ಕೆ ನಾವು ಅದನ್ನ ಉಪಯೋಗಿಸ್ತೇವೆ. ಈಗ 100 ಗ್ರಾಮ್ ಬಾಳೆಕಾಯಿ ಅಥವಾ 100 ಗ್ರಾಮ್ ನಿಮ್ಮದು ಗೋಬಿ ನೀವು ತಕೊಂಡ್ರೆ ನಿಮಗೆ ಅದರಿಂದ ನಿಮಗೆ 25-70 ಕ್ಯಾಲೋರಿ ಸಿಗ್ತದೆ 100 ಗ್ರಾಮ್ ತರಕಾರಿಯಲ್ಲಿ. ಅದನ್ನೇ ನೀವು ಗೋಬಿ ಮೆಂಚೂರಿ ಮಾಡಿ ತಗೊಂಡ್ರೆ ತುಂಬಾ ಟೇಸ್ಟಿ, ಫಾಸ್ಟ್ ಫುಡ್ ರೆಡಿಮೇಡ್ ಸಿಗ್ತದೆ, ನಾವು ತುಂಬಾ ತಿಂತೇವೆ. ಅದೇ 100 ಗ್ರಾಮ್ ಗೋಬಿ ಮೆಂಚೂರಿಯಲ್ಲಿ ನಿಮಗೆ 580 ಕ್ಯಾಲೋರಿ ಸಿಗ್ತದೆ. ಸೊ ಹಾಗಾಗಿ ನಾರ್ಮಲ್ ನ್ಯಾಚುರಲ್ ಕ್ಯಾಲೋರಿಗಿಂತ 10-20 ಪಟ್ಟು ಜಾಸ್ತಿ ಕ್ಯಾಲೋರಿ ನೀವು ತಗೊಂಡಾಗ ಆಯ್ತು. ಸೊ ಹಾಗಾಗಿ ಏನಾಯ್ತದೆ, ಅದು ಅದು ನಮ್ಮ ದೇಹದಲ್ಲಿ ಅನಗತ್ಯವಾದ ಕ್ಯಾಲೋರಿ ಆಗಿ ನಿಮಗೆ ಶುಗರ್. ಹೌದು, ಓಕೆ ಡಾಕ್ಟರ್, ನಿಮ್ಮ ಬಗ್ಗೆ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಸಣ್ಣ ಬ್ರೇಕ್ ಅನ್ನು ತೆಗೆದುಕೊಳ್ಳೋಣ. ಎಸ್, ಡಾಕ್ಟರ್ ಶ್ರೀಕಾಂತ್ ಹೆಗಡೆ ಅವರು ಈ ಡಯಾಬಿಟಿಸ್ನ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳಿಸಿಕೊಳ್ಳಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ನಂತರ ಡಯಾಬಿಟಿಸ್ಗೆ ಮುಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ಈಗಾಗಲೇ ನೀವು ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ, ಮತ್ತೆ ಇದೀಗ ಎಷ್ಟಿರ್ಬೋದು ಅಂತ ಈ ಡಯಾಬಿಟಿಸ್ನ ಸಂಖ್ಯೆ, ಯಾಕಂದ್ರೆ ಹೆಚ್ಚಿನದಾಗಿ ನಾವು ಈ ಡಯಾಬಿಟಿಸ್ನ ಬಗ್ಗೆ ಮಾತಾಡ್ತಾ ಇರ್ತೀವಿ, ಇನ್ನು ಇದರ ಸಂಖ್ಯೆ ಜಾಸ್ತಿ ಇದೆಯಾ ಹೇಗೆ ಅಂತ, ನಮ್ಮ ದೇಶದಲ್ಲಿ ಎಷ್ಟು ಒಂದು ಅಂಕಿಅಂಶದ ಪ್ರಕಾರ ಇರ್ಬೋದು ಅಂತ? ನಿಜ, ನೀವು ಹೇಳೋದು ನಮಗೆ ಹೇಗೆ ನಮಗೆ ಹೊರಗಡೆ ತುಂಬ ಜನ ಡಯಾಬಿಟಿಸ್ ಕಾಣ್ತಾರೆ, ನಮ್ಮ ದೇಶದಲ್ಲೂ ತುಂಬ ಜನ ಡಯಾಬಿಟಿಸ್ ಇದ್ದಾರೆ. ಈಗ ನೀವು ನಮ್ಮ ನಮ್ಮ ಜಗತ್ತಿನ ಅಂಕಿಅಂಶ ನೋಡಿದರೆ ನಂಬರ್ ನೀವು ಹೀಗೆ ಹೇಳ್ಬೋದು, ಇಂಡಿಯಾ ಜಗತ್ತಿನ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಹೇಳಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ, ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಅಂಕಿಅಂಶಗಳ ಪ್ರಕಾರ ಚೀನಾ ನಂಬರ್ 1 ಅಲ್ಲಿ, ಯಾಕಂದ್ರೆ ಅವರು ಹೈಯೆಸ್ಟ್ ನಂಬರ್ ಆಫ್ ಪಾಪ್ಯುಲೇಷನ್, ಅವರು ಅಲ್ಲಿ ಚೀನಾದ ದೇಶದಲ್ಲಿ ಜಾಸ್ತಿ ಜನಸಂಖ್ಯೆ ಇರೋದು, ನಮ್ಮದು 2nd highest. ಹಾಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಡಯಾಬಿಟಿಸ್ ಪೇಷಂಟ್ಸ್ ಕೂಡ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಅದರ ಗಣತಿ, ಅದರ ನಮ್ಮ ಡಯಾಬಿಟಿಸ್ ಪೇಷಂಟ್ಗಳ ಲೆಕ್ಕ ಅಷ್ಟು ಎಫೆಕ್ಟಿವ್ ಆಗಿ ಇಲ್ಲ. ಸೊ ಹಾಗಾಗಿ ನಾವು ನಂಬರ್ 2 ಸ್ಪಾಟಲ್ಲಿ ಇದ್ದೇವೆ. ನಿಜವಾಗಿ ಅನ್ಅಫಿಷಿಯಲಿ ನಾವು ಹೇಳಬೇಕಂತಂದ್ರೆ ನಾವೇ ಜಗತ್ತಿನ ಹೈಯೆಸ್ಟ್ ನಂಬರ್ ಆಫ್ ಡಯಾಬಿಟಿಸ್ ಪೇಷಂಟ್ಸ್. ಹಾಗಾಗಿ ನಮ್ಮ ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ. ಇತ್ತೀಚೆಗೆ ನಾವು ಒಂದು ಸ್ಟಡಿ ಮಾಡಿದ್ವಿ, ಇನ್ ಡಯಾಬ್ ಸ್ಟಡಿ ಅಂತ ಹೇಳಿ. ಇದು ನಮ್ಮ ಡಾಕ್ಟರ್ ಮೋಹನ್ಸ್ ಗ್ರೂಪ್ ಇನ್ಸ್ಟಿಟ್ಯೂಷನ್ ಅವರದ್ದೇ ಮಾಡಿದ್ದು, ICMR ಕೊಲಾಬರೇಷನ್ ಒಟ್ಟಿಗೆ. ಈ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ 62.4 million ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ. ಆದರೆ ನಿಮಗೊಂದು ಆಶ್ಚರ್ಯಕರವಾದ ವಿಚಾರ ನಿಮ್ಗೆ ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಎಷ್ಟು ಜನ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೋ ಅದಕ್ಕಿಂತ ಹೆಚ್ಚಿನ ಜನ ಡಯಾಬಿಟಿಸ್ ಬರುವ ಹಂತದಲ್ಲಿದ್ದಾರೆ, ಪ್ರೀ ಡಯಾಬಿಟಿಸ್. ನಾನು ನಿಮ್ಗೆ ಏನು ಹೇಳಿದೆ, ಶುರುವಲ್ಲಿ ಡಯಾಬಿಟಿಸ್ ಹಂತ ಹಂತವಾಗಿ ಮೇಲೆ ಮೇಲೆ ಬರ್ತಾರೆ. ನಾರ್ಮಲ್ ಇರುವವರು ಡಯಾಬಿಟಿಸ್ ಬರಲಿಕ್ಕೆ ಹಂತ ಹಂತ ಕೆಲವೊಂದು ಸ್ಟೇಜ್ ಮಧ್ಯ ಸ್ಟೇಜ್ ಅಲ್ಲಿ, ಈಗ ಆಲ್ರೆಡಿ ಮಧ್ಯ ಸ್ಟೇಜ್ ಅಲ್ಲಿ ಇರುವವರ ನಂಬರ್ ಡಯಾಬಿಟಿಸ್ ಇರುವ ನಂಬರ್ಕಿಂತ ಜಾಸ್ತಿ ಉಂಟು. ಸೊ ಇದು ದೊಡ್ಡ ಆಘಾತಕರವಾದ ವಿಚಾರ. ಇನ್ನೊಂದು ಕೆಲವು ವರ್ಷದಲ್ಲಿ ಅವರ ಲೈಫ್ ಸ್ಟೈಲಲ್ಲಿ ಅವರ ಬದಲಾವಣೆ ಮಾಡಿಕೊಳ್ಳದೆ ಇದ್ರೆ ಅವರು ಎಲ್ಲ ಡಯಾಬಿಟಿಸ್ ಆಗಿಬಿಡ್ತಾರೆ. ಸೊ ಹಾಗಾಗಿ ನಮ್ಮ ಡಯಾಬಿಟಿಸ್ ಜನರ ಇರುವ ರೋಗಿಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತದೆ. ಹಾಗಾಗಿ ಪ್ರೀ ಡಯಾಬಿಟಿಸ್ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ, ನಾನು ನಿಮಗೆ ಮೊದಲೇ ಹೇಳಿದೆ 62.4 million ಡಯಾಬಿಟಿಸ್ ಪೇಷಂಟ್ ನಮ್ಮ ದೇಶದಲ್ಲಿದ್ದಾರೆ. 77 million ಪ್ರೀ ಡಯಾಬಿಟಿಸ್ ಪೇಷಂಟ್ ನಮ್ಮ ದೇಶದಲ್ಲಿ. ಸೊ ಇದರಲ್ಲಿ 50% ಡಯಾಬಿಟಿಸ್ ಕನ್ವರ್ಟ್ ಆದರೂ ಕೂಡ ನಾವು 100 million ಕ್ರಾಸ್ ಮಾಡಿಬಿಡ್ತೇವೆ. ಹಾಗೆ ನಮ್ಮ ದೇಶದಲ್ಲಿ ಅಷ್ಟು ಜಾಸ್ತಿ ಇದೆ ಡಯಾಬಿಟಿಸ್ ಪೇಷಂಟ್ಸ್. ನಮ್ಮ ಈಗ ನಮ್ಮದು ಸ್ಟೇಜ್ 1 ಸ್ಟಡಿ ಪ್ರಕಾರ ಹೀಗೆ ಬಂದಿದೆ. ಸ್ಟೇಜ್ 2 ಸ್ಟೇಜ್ 3 ಇನ್ ಡಯಾಬ್ ಸ್ಟಡಿ ಆದ ನಂತರ ನಮಗೆ ಪೂರ್ತಿ ನಮ್ಮ ದೇಶದ ಚಿತ್ರಣ ನಿಮಗೆ ಸಿಗ್ತದೆ. ಜಾಸ್ತಿ ಜನ ನಮ್ಮ ದೇಶದಲ್ಲಿ ಇದ್ದಾರೆ. ಓಕೆ ಡಾಕ್ಟರ್, ಇದೀಗ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವು ಹೋಲಿಸಿಕೊಂಡಾಗ ಇಂಡಿಯಾದಲ್ಲಿ ಜಾಸ್ತಿ ಡಯಾಬಿಟಿಸ್ ಪೇಷಂಟ್ ಇದ್ದಾರಾ ಅಂತ? ಖಂಡಿತ. ಈಗ ನೀವು ಅಭಿವೃದ್ಧಿಶೀಲ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ನೋಡಿದರೆ, ಈಗ ನಾವು ಅದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳ್ತೇನೆ. ನಮ್ಮ ಮೊದಲೆಲ್ಲ ಹೇಗಿತ್ತು, ಶುಗರ್ ಅಂತ ಹೇಳಿದ್ರೆ ಹಣ ಇರುವವರು ರಿಚ್ ಇರುವವರ ರೋಗ ಅಂತ ಇತ್ತಲ್ಲ. ಈಗ ಹಾಗಲ್ಲ. ಡಯಾಬಿಟಿಸು ಈಗ ರಿಚ್ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳಲ್ಲಿ ಜನ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಡಯಾಬಿಟಿಸ್ ಹೇಗೆ ಕಂಟ್ರೋಲ್ ಮಾಡಬೇಕು, ಹೇಗೆ ಆಹಾರ ಒಳ್ಳೆ ಆಹಾರ ತೆಗಿಬೇಕು, ಹೇಗೆ ವ್ಯಾಯಾಮ ಮಾಡಬೇಕು, ಎಲ್ಲ ವಿಚಾರಗಳನ್ನ ಅವರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಇದರಲ್ಲೂ ಅಭಿವೃದ್ಧಿ ಹೊಂದಬೇಕು. ಸೊ ಹಾಗೆ ಅವರು ಇದರಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಲಿಲ್ಲ. ಸೊ ಹಾಗೆ ಅವ್ರ ಲೈಫ್ ಸ್ಟೈಲ್ ಹಾಗೆ ಉಂಟು. ಸೊ ಹಾಗಾಗಿ ಅವರಿಗೆ
ನೀವು ನಿಮ್ಮ ಪ್ರಶ್ನೆಗೆ ಅಭಿವೃದ್ಧಿ ಹೊಂದ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಆಲ್ರೆಡಿ ಅಲ್ಲೇ ಅವರ ದೇಶದಲ್ಲಿ ಡಯಾಬಿಟೀಸ್ ಜನರ ಸಂಖ್ಯೆ ಕಮ್ಮಿ ಆಗ್ತಿದೆ, ರೋಗಿಗಳ ಸಂಖ್ಯೆ, ಯಾಕೆಂದರೆ ಅವರು ಒಳ್ಳೆಯ ಲೈಫ್ ಸ್ಟೈಲ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಕೆಲವೇ ಕೆಲವು ಜನ ಮಾಡ್ತಿದ್ದಾರೆ. ಈಗ ನೀವು ಬೆಳಗ್ಗೆ ಇದ್ದು ಯಾರು ನಿಮ್ಮ ಮನೆ ಹತ್ತಿರ ಇರೋ ಗ್ರೌಂಡ್ ನೋಡಿದರೆ ಹೋಗಿ, ಅದರಲ್ಲಿ ಕೆಲವೇ ಕೆಲವು ಜನ ವಾಕ್ ಮಾಡೋದು ನಿಮಗೆ ಕಾಣಬಹುದು. ಆಯ್ತಾ, ಸುತ್ತಲೂ ತುಂಬ ಮನೆಗಳಿರ್ತದೆ. ಈಗ ಒಂದು ನೀವು ಒಂದು ಮೇನ್ ಏರಿಯಾಗೆ ಹೋಗಿದರೆ, ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಅಲ್ಲೊಂದು ಪಾರ್ಕ್ ಇದ್ದರೆ, ಅಲ್ಲಿ ಇರುವವ್ರ ಮನೆಗಳನ್ನೆಲ್ಲ ಎಲ್ಲ ಬಂದರೆ ಆ ಪಾರ್ಕ್ ಫುಲ್ ಆಗಿಬಿಡ್ತದೆ, ಏನೋ ಒಂದು ದೊಡ್ಡ ಪ್ರೋಗ್ರಾಮಿಗೆ ಬಂದ ಹಾಗೆ ಆಗ್ತದೆ. ಆದರೆ ಬೆಳಗ್ಗೆ ಅಷ್ಟು ಇರೋದಿಲ್ಲ, ಒಂದು ಕೆಲವೇ ಕೆಲವು ಲೆಕ್ಕ ಮಾಡು ಬೆಳವಣಿಗೆ ಎಷ್ಟು ಜನ ಇರ್ತಾರೆ. ಸೊ ಹಾಗೆ ಜನ ಇನ್ನೂ ಅಡಾಪ್ಟ್ ಆಗಿಲ್ಲ. ಸೊ ಹಾಗಾಗಿ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಜಾಸ್ತಿ, ಯಾಕೆಂದ್ರೆ ಲೈಫ್ ಸ್ಟೈಲ್ ನಮ್ದು ಇನ್ನೂ ಕೂಡ ಹಾಗೇ ಇದೆ. ಓಕೆ, ಬೇರೆ ದೇಶದಲ್ಲಿ ಲೈಫ್ ಸ್ಟೈಲ್ ಅನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ, ಬಟ್ ನಾವು ಅದೇ ಲೈಫ್ ಸ್ಟೈಲ್ ಇದ್ದೇವೆ, ಹಾಗಾಗಿ ಅದರಿಂದ ಕೂಡ ಡಯಾಬಿಟಿಸ್ ಸಂಖ್ಯೆ ಹೆಚ್ಚಾಗಿರ್ಬೋದು. ಎಸ್ ಡಾಕ್ಟರ್, ಈಗ ಮತ್ತೊಂದು, ನಾವು ಈ ಟ್ರೀಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ, ಡಯಾಬಿಟಿಸ್ ಟ್ರೀಟ್ಮೆಂಟ್? ಕರೆಕ್ಟ್, ಡಯಾಬಿಟಿಸ್ಗೆ ನಾನು ಮೊದಲೇ ಹೇಳಿದಾಗೆ, ಡಯಾಬಿಟಿಸ್ಗೆ ಈಗ ನಿಮಗೆ ಜ್ವರ ಬಂದರೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕು, ನಿಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯು ಆರ್ ಕಂಪೆಲ್ಡ್ ಟು ಟೇಕ್ ದ ಟ್ರೀಟ್ಮೆಂಟ್. ಆದರೆ ನಮಗೆ ಡಯಾಬಿಟೀಸಲ್ಲಿ ಏನು ಅಂತ ಹೇಳಿದರೆ ಯಾವುದೇ ಸಿಮ್ಟಮ್ಸ್ ಇರೋದಿಲ್ಲ. ಆಯಿತಾ, ಸಿಮ್ಟಮ್ಸ್ ಯಾವಾಗ ಬರ್ತಾರೆ, ಫೈನಲ್ ಸ್ಟೇಜ್ಗೆ ಸಿಮ್ಟಮ್ಸ್ ಬರುತ್ತೆ. ಸೊ ಹಾಗೆ ಟ್ರೀಟ್ಮೆಂಟ್ ತಗೊಳ್ಳೇದ ಏನಾಗ್ತದೆ, ಫೈನಲ್ ಸ್ಟೇಜ್ ಬಂದುಬಿಡ್ತಾರೆ. ಆಯಿತಾ, ವರ್ಷಗಳು ನಮಗೆ ಟೈಮ್ ವೇಸ್ಟ್ ಆಗಿಬಿಡ್ತಾರೆ. ಡಯಾಬಿಟೀಸಲ್ಲಿ ಯಾಕೆ ಟ್ರೀಟ್ಮೆಂಟ್ ತೆಗಿಬೇಕು ಹೇಳಲಿಕ್ಕೆ, ನಾನು ನಿಮಗೆ ಮೊದಲು ಹೇಳಿದ ವಿವರಣೆಯ ಮುಂದುವರೆದಿದ್ದು, ನಮ್ಮ ರಕ್ತದಲ್ಲಿ ಹೆಚ್ಚಾಗಿರುವ ಶುಗರ್ ಇದೆಯಲ್ಲ, ನಾನು ಮೊದಲೇ ಹೇಳಿದೆ ನಿಮಗೆ, ಆ ಶುಗರ್ ನಮ್ಮ ರಕ್ತನಾಳಗಳ ಒಳಗಿನ ಪದರದ ಮೇಲೆ ಪೆಟ್ಟು ಮಾಡ್ತಾರೆ. ಆಯ್ತಾ, ಈಗ ರಕ್ತನಾಳಗಳು ಎಲ್ಲೆಲ್ಲಿದೆ, ನಮ್ಮ ದೇಹದ ಎಲ್ಲ ಕಡೆ ರಕ್ತನಾಳ ಇದೆ. ನಿಮಗೆ ತಲೆಯಲ್ಲಿ ಸಣ್ಣದ ಕಟ್ಟಾದರೂ ಕೂಡ ನಿಮಗೆ ಬ್ಲಡ್ ಬರ್ತಾರೆ, ಕಾಲಿನ ಉಗುರು ಕಟ್ಟಾದರೂ ನಿಮಗೆ ಬ್ಲಡ್ ಬರ್ತಾರೆ. ಆಯ್ತಾ, ಈಚೆ ಕೈ ಕಟ್ಟಾದರೂ ಬರ್ತಾರೆ, ಈಚೆ ಕೈ ಕಟ್ಟಾದರೂ ಬರ್ತಾರೆ. ಸೊ ಎಲ್ಲದಲ್ಲೂ ಇದೆ ರಕ್ತನಾಳಗಳು, ಅದೊಂದು ನೆಟ್ವರ್ಕ್ ಇದ್ದಾಗೆ, ಹೇಗೆ ನಿಮ್ಮದು ಟೆಲಿಫೋನ್ ನೆಟ್ವರ್ಕ್ ಇದೆ ಹಾಗೆ ನಮ್ಮ ದೇಹದಲ್ಲಿ ಮಿಲಿಯನ್ಸ್ ಆಫ್ ಮಿಲಿಯನ್ಸ್ ರಕ್ತನಾಳಗಳಿದೆ, ಚಿಕ್ಕ ಚಿಕ್ಕ ಚಿಕ್ಕದು, ನಿಮ್ಮ ಕೂದಲಿನ ಎಳೆಯಷ್ಟು ಸಣ್ಣ, ಅದಕ್ಕಿಂತಲೂ ಸಣ್ಣದು. ಈ ಎಲ್ಲ ರಕ್ತನಾಳಗಳ ಒಳಗಿನ ಪದರದಲ್ಲಿ ನೀವು ಈಗ ಚಿತ್ರದಲ್ಲಿ ನೋಡ್ಬೋದು, ಒಳಗಿನ ಪದರದ ಮೇಲೆ ಆ ಶುಗರ್ ಡ್ಯಾಮೇಜ್ ಮಾಡ್ತಾರೆ, ಅಗತ್ಯಕ್ಕಿಂತ ಹೆಚ್ಚಿರೋ ಶುಗರ್. ಆ ಡ್ಯಾಮೇಜ್ ಮಾಡಿದಾಗ ಆ ರಕ್ತನಾಳಗಳ ಒಳಗೆ ಪ್ರಾಬ್ಲಮ್ ಆಗ್ತದೆ, ಅದಕ್ಕೆ ಆಂಜಿಯೋಪತಿ ಅಂತ ಹೇಳ್ತಾರೆ. ಆಂಜಿಯೋಪತಿ ಅಂತ ಹೇಳಿದ್ರೆ ರಕ್ತನಾಳಗಳ ಡ್ಯಾಮೇಜ್ ಆಗೋದು. ಈಗ ರಕ್ತನಾಳಗಳು ಎಲ್ಲೆಲ್ಲಿದೆ, ಎಲ್ಲ ಕಡೆ ಇದೆ. ಸೊ ಹಾಗೆ ಡಯಾಬಿಟೀಸ್ ಬಂದಾಗ ನೀವು ನೋಡಿರ್ತೀರಿ, ಈಗ ಒಂದು ಕಾಯಿಲೆ ಬಂದ್ರೆ ಒಂದು ನಿರ್ದಿಷ್ಟವಾದ ಲಕ್ಷಣಗಳಿದೆ. ಈಗ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಎದೆನೋವು ಬರ್ತಾರೆ, ಕಾಲುನೋವು ಬರೋದಿಲ್ಲ ಅಲ್ವಾ, ತಲೆನೋವು ಬರೋದಿಲ್ಲ, ಅಥವಾ ನಿಮ್ಗೆ ಸ್ಟ್ರೋಕ್ ಆದ್ರೆ ನಿಮ್ಗೆ ಮೂರ್ಛೆ ತಪ್ಪಬಹುದು. ಡಯಾಬಿಟೀಸ್ ಅಲ್ಲಿ ಎಲ್ಲ ಅಂಗಗಳ ಮೇಲೂ ಅಫೆಕ್ಟ್ ಆಗ್ಬೋದು. ಕಿಡ್ನಿ ಪ್ರಾಬ್ಲಮ್ ಕೇಳಿದ್ದೀರಿ ನೀವು, ಡಯಾಬಿಟೀಸ್ ಬಂದಾಗ ಕಿಡ್ನಿ ಎಫೆಕ್ಟ್ ಆಗ್ಬೋದು, ನೆಫ್ರೋಪತಿ ಅಂತ ಹೇಳ್ತಾರೆ. ಕಾಲಿನ ಬೆರಳುಗಳಿಗೆ ಹುಣ್ಣಾಗ್ಬೋದು, ಗುಣ ಆಗದೆ ಗ್ಯಾಂಗ್ರೀನ್ ಆಗ್ಬೋದು, ನ್ಯೂರೋಪತಿ ಮತ್ತೆ ಆಂಜಿಯೋಪತಿ, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಹೃದಯಕ್ಕೆ ರಕ್ತ ಸಪ್ಲೈ ಮಾಡುವ ರಕ್ತನಾಳಗಳು ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ರೈನಿಗೆ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು. ಅದಾಯ್ತಾ, ಹಾಗೆ ಹತ್ತು ಹಲವಾರು ಕಾರಣಗಳು. ಸೊ ಡಯಾಬಿಟೀಸ್ ಬಂದಾಗ ಇದೆಲ್ಲ ಪ್ರಾಬ್ಲಮ್ಗಳಾಗ್ತದೆ. ಸೊ ಇದೆಲ್ಲ ನಮ್ಮ ತಡೆಗಟ್ಟಲಿಕ್ಕೆ ಶುಗರ್ನ ಕಂಟ್ರೋಲ್ ಮಾಡಬೇಕು. ಸೊ ಶುಗರ್ ಕಂಟ್ರೋಲ್ ಮಾಡೋದ್ರಿಂದ ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ಇದೆಲ್ಲ ನಮಗೆ ಮುಂದೆ ಫ್ಯೂಚರಲ್ಲಿ ಆಗುವಂಥ ಎಲ್ಲ ಕಾಂಪ್ಲಿಕೇಶನ್ನ, ಹೆಚ್ಚಿನ ಕಾಂಪ್ಲಿಕೇಶನ್ನ ತಡೆಗಟ್ಟಬಹುದು. ಹಾಗಾಗಿ ನಾವು ಡಯಾಬಿಟೀಸ್ ಟ್ರೀಟ್ಮೆಂಟ್ನ ತಗೊಳ್ಳೇಬೇಕು. ಡಯಾಬಿಟೀಸ್ ಅವರವರ ವಯಸ್ಸಿಗೆ ಅನುಗುಣವಾಗಿ ನಮ್ಮ ಡಯಾಬಿಟೀಸ್ನ ಕಂಟ್ರೋಲ್ ಮಾಡಲೇಬೇಕಾಗ್ತದೆ. ಓಕೆ, ಹಾಗೆ ಇದೀಗ ಡಯಾಬಿಟೀಸ್ ಒಂದು ಬರದೇ ಇರುವ ಹಾಗೆ ನಾವು ಯಾವ ರೀತಿಯಲ್ಲಿ ಯಾಕೆ ಕಂಟ್ರೋಲನ್ನು ಮಾಡಬೇಕಾಗ್ತದೆ? ಡಯಾಬಿಟೀಸ್ ಕಂಟ್ರೋಲ್ ಮಾಡಲಿಕ್ಕೆ ಬರ್ದಿದ್ದ ಹಾಗೆ ನಿಮಗೆ ನೋಡಿ, ನಾನು ಹೇಳಿದಲ್ಲ ಈಗ ಕಾಂಪ್ಲಿಕೇಶನ್ಸ್ ಎಲ್ಲ ಬಂದರೆ, ಒಂದ್ಸಲ ನೀವು ಕಾಂಪ್ಲಿಕೇಶನ್ ಸ್ಟೇಜಿಗೆ ಎಂಟ್ರಿ ಆಗಿಬಿಟ್ರೆ ಮತ್ತೆ ನೀವು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಿಮಗೆ ಕಾಲಿಗೆ ನಿಮಗೆ ಒಂದು ಪೆಟ್ಟಾಯ್ತು ಅಂತ ಇಟ್ಕೊಳ್ಳಿ, ಕಾಲಿಗೆ ನರಗಳೆಲ್ಲ ವೀಕ್ ಆಗಿದೆ, ರಕ್ತನಾಳಗಳೆಲ್ಲ ವೀಕ್ ಆಗಿದೆ, ಅದನ್ನೆಲ್ಲ ವಾಪಸ್ ನಾರ್ಮಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದ ನಿಮಗೆ ಕಿಡ್ನಿಗೆ ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ, ಕಿಡ್ನಿ ಕ್ರಿಯಾಟಿನ್ ಜಾಸ್ತಿ ಆಯಿತು, ಕಿಡ್ನಿ ಪ್ರೋಟೀನ್ ಉರಿಯ ಬಂತು, ಕಿಡ್ನಿ ಎಂಡ್ ಸ್ಟೇಜ್ ರಿನಲ್ ಡಿಸೀಸ್ಗೆ ಹೋಗ್ತಾ ಇದೆ, ಹಾಗಿದ್ದಾಗ ಕಿಡ್ನಿ ವೀಕ್ ಆಗ್ತಾ ಇದೆ, ಹಾಗಿದ್ದಾಗ ವಾಪಸ್ ಏನೋ ಒಂದು ಹೊಸದಾಗಿ ಒಂದು ಮದ್ದು ಕೊಟ್ಟು, ಒಂದು ವಂಡರ್ ಡ್ರಗ್ ಕೊಟ್ಟು ಕಿಡ್ನಿನ ವಾಪಸ್ ಸ್ವಿಚ್ ಹಾಕಿದಾಗೆ ಮತ್ತೆ ಆನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನಿದ್ರು ಶುರುವಿಂದನೇ ನಿಧಾನವಾಗಿ ಮಾಡಬೇಕು. ಒಮ್ಮೆ ಪ್ರಾಬ್ಲಮ್ ಬಂದರೆ ಅದು ಇರ್ರಿವರ್ಸಿಬಲ್, ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇರುವಂತ ಸ್ಟೇಜಿಗೆ ಹೋಗ್ತದೆ. ಸೊ ಹಾಗಾಗಿ ಈಗ ನಾವು ಹಾಗೆ ನೋಡಿದ್ರಿ, ಡಯಾಬಿಟೀಸ್ ಬಂದು ಕಿಡ್ನಿ ಪ್ರಾಬ್ಲಮ್ ಆದ್ರೆ ಕಿಡ್ನಿ ಬೇರೆ ಹಾಕ್ಬೇಕು, ಅದೇ ಟ್ರೀಟ್ಮೆಂಟ್, ಬೇರೆ ಟ್ರೀಟ್ಮೆಂಟ್ ಇಲ್ಲ. ಅದೇ ನೀವು ಏನ್ ಮಾಡ್ಬೋದು, ಡಯಾಬಿಟೀಸ್ ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಂಡು ಕಿಡ್ನಿ ಸಮಸ್ಯೆ ಬರ್ದಿದ್ದಾಗೆ ತಡೆಗಟ್ಟಬಹುದು. ಹಾಗಾಗಿ ಇದೆಲ್ಲ ಕಾಂಪ್ಲಿಕೇಶನ್ ಅಂದ್ರೆ, ಡಾಕ್ಟರ್ ನೀವು ಹೇಳ್ತಿರುವ ಹಾಗೆ ಡಯಾಬಿಟೀಸ್ ಬಂದ್ರೆ ಬೇರೆ ಕಾಯಿಲೆಗಳಿಗೂ ಕೂಡ ಅದು ಅಟ್ಯಾಕ್ ಮಾಡುತ್ತೆ ಅನ್ನುವಂಥದ್ದು, ಅಥವಾ ಬೇರೆ ಕಾಯಿಲೆಗಳು ಕೂಡ ಬರುತ್ತೆ ಅನ್ನುವಂಥದ್ದು, ಎಲ್ಲ ನಿಮ್ಮ ಅಂಗಗಳ ಮೇಲೆ ಅದರ ಎಫೆಕ್ಟ್ ಆಗಿ ಅದರ ಸಮಸ್ಯೆ ಬರ್ಬೋದು. ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಸಮಸ್ಯೆ ಬರ್ತಾರೆ. ಕಾರಣ ಏನು ಅಂತ ಹೇಳಿ ಅದು ನಮ್ಗೆ ಹೇಳುದು ಕಷ್ಟ. ಈಗ ಒಬ್ಬರಿಗೆ ಕಾಲಿಗೆ ಪೆಟ್ಟಾಗಿರ್ತಾರೆ, ಕೆಲವೊಬ್ಬರಿಗೆ ಕಿಡ್ನಿ ಆಗ್ತಾರೆ, ಕೆಲವೊಬ್ಬರಿಗೆ ಕಣ್ಣು ಪ್ರಾಬ್ಲಮ್ ಆಗ್ತಾನೆ,
ಅದು ಕೆಲವೊಬ್ಬರು ಅವರ ಅವರ ದೇಹದ ಪ್ರಕೃತಿ ಮೇಲೆ ಡಿಪೆಂಡ್ ಆಗಿದೆ. ಆದರೆ ಇದೆಲ್ಲ ಸಮಸ್ಯೆಗಳು ಬರ್ತಾರೆ, ಎಲ್ಲ ಬೇರೆ ಬೇರೆ ಸಮಸ್ಯೆಗಳು ಬರ್ತಾರೆ. ಮಾನಸಿಕವಾದ ಸಮಸ್ಯೆಗಳು ಬರ್ಬೋದು, ಲೈಂಗಿಕವಾದ ಸಮಸ್ಯೆಗಳು ಬರ್ಬೋದು, ಅದಾಯ್ತಾ, ನಿಮ್ಮ ಜೀರ್ಣಾಂಗ ವಿವಾದ ಸಮಸ್ಯೆಗಳು ಬರ್ಬೋದು, ನಿಮಗೆ ಅಸಿಡಿಟಿ ಪದೇ ಪದೇ ಆಗೋದು, ನಿಮಗೆ ವಾಮಿಟಿಂಗ್ ಬರೋದು, ಆಯ್ತಾ, ಇದೆಲ್ಲ ಆಗ್ಬೋದು. ನಿಮಗೆ ರಕ್ತನಾಳಗಳ ಸಮಸ್ಯೆ ಅಂತ ಹೇಳಿದೆ, ಕಾಲಿಗೆ ಇದಾಗೋದು, ಮತ್ತು ನಿಮಗೆ ಕಣ್ಣಿನ ರೆಟಿನಾದ ಮೇಲೆ ಎಫೆಕ್ಟ್, ನೀವು ಚಿತ್ರದಲ್ಲಿ ನೋಡ್ಬೋದು, ನಿಮ್ಮ ರೆಟಿನಾದ ಮೇಲೆ ಅದರದ್ದು ಎಫೆಕ್ಟ್ ಬರ್ಬೋದು, ರೆಟಿನೋಪತಿ ಅಂತ ಹೇಳ್ತಾರೆ, ನಮ್ಮ ಕಣ್ಣಿನ ದೃಷ್ಟಿ ಕೂಡ ಹೋಗಿಬಿಡ್ತಾರೆ, ನಾನು ನ್ಯೂರೋಪತಿ ನರಗಳ ಮೇಲೆ ಎಫೆಕ್ಟ್ ಆಗ್ಬೋದು. ಸೊ ಹಾಗಾಗಿ ಎಲ್ಲ ಅಂಗಗಳ ಮೇಲೆ ಅದರದ್ದು ಎಫೆಕ್ಟ್ ಆಗ್ತದೆ. ಓಕೆ ಡಾಕ್ಟರ್, ಈಗ ಡಯಾಬಿಟಿಸ್ ಬಂದಂತಹ ಸಂದರ್ಭದಲ್ಲಿ ಕೂಡ ನಮಗೆ ಹೇಗೆ ಡಯಾಬಿಟಿಸ್ ನಮ್ಗಿದೆಯಾ ಇಲ್ವಾ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಇನ್ನು ಫೈನಲ್ ಸ್ಟೇಜ್ಗೆ ಬಂದಾಗ ಡಯಾಬಿಟಿಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಅನ್ನುವಂಥದ್ದು ಕೆಲವು ಇರುವಂಥದ್ದು. ಇನ್ನು ಇದೀಗ ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗ್ತದೆ ಅಂತ, ಈಗ ಒಬ್ಬರಿಗೆ ಡಯಾಬಿಟಿಸ್ ಫಸ್ಟ್ ಸ್ಟೇಜಲ್ಲಿ ಬಂತು ಅಂತ ಹೇಳಿದ್ರೆ ಅವ್ರು ಯಾವ ರೀತಿಯಲ್ಲಿ ಅವರಿಗೆ ಒಂದು ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಲಕ್ಷಣಗಳು ಗೊತ್ತಾಗ್ಬೋದಾ ಅಂತ ಅವರಿಗೆ? ಲಕ್ಷಣಗಳ ಮೊದಲೇ ಹೇಳಿದಾಗೆ ಯಾವುದೇ ಲಕ್ಷಣಗಳು ಇರುವುದಿಲ್ಲ. ಆದರೆ ಈ ನಾನು ಗೈಡ್ಲೈನ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಯಾಕಂದ್ರೆ ಒಂದು ಒಂದು ತಿಂಗಳಿಗೊಮ್ಮೆ ಚೆಕಪ್ ಮಾಡಿಸುವಂತದ್ದಾಗಿರ್ಬೋದು, ಆ ತರ ಏನಾದ್ರೂ ಮಾಡ್ಬೇಕಾಗ್ತದೆ. ಹಾ, ಗೈಡ್ಲೈನ್ಸ್ ಕರೆಕ್ಟ್ ನೀವು ಹೇಳಿದ ನಿಜ. ಶುಗರ್ ಡಯಾಬಿಟಿಸ್ ಬಂದಿರುವಂತ ವ್ಯಕ್ತಿಗಳಿಗೆ ಅವರವರ ಟ್ರೀಟ್ಮೆಂಟ್ಗೆ ಅನುಗುಣವಾಗಿ ನಾವು ಟೆಸ್ಟ್ಗಳನ್ನ ಪ್ಲಾನ್ ಮಾಡ್ತೇವೆ. ಆದ್ರೆ ಡಯಾಬಿಟಿಸ್ ಬರದೇ ಇರೋರ್ಗೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಕೆಲವೊಂದು ನಿರ್ದಿಷ್ಟವಾದ ವಯಸ್ಸಿನ ನಂತರ ಆಗಾಗ ನಾವು 6 ತಿಂಗಳಿಗೊಮ್ಮೆ ಚೆಕ್ ಮಾಡಿ ನೋಡೋದು ಸೂಕ್ತ. ಈಗ ನಮ್ಮ ದೇಶದಲ್ಲಿ 35 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಶುಗರ್ ಬರುವ ರಿಸ್ಕ್ ಜಾಸ್ತಿ ಇದೆ. ಸೊ ಹಾಗಿದ್ದಾಗ 35 ವರ್ಷದ ನಂತರ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಶುಗರ್ ಚೆಕ್ ಮಾಡಿ ನೋಡಿಕೊಳ್ತಾ ಇರಬೇಕು. ಅಥವಾ ನಾವು ಯಾವುದೇ ರೀತಿ ಬೇರೆ ಸಮಸ್ಯೆ ಬಂದರೂ ಕೂಡ ಒಂದು ಶುಗರ್ ಟೆಸ್ಟ್ ಮಾಡಿಸಿಬಿಡ್ಬೇಕು. ಹಾಗೆ ಮಾಡಿಸಕ್ಕೆ ಸಿಂಪಲ್, ಒಂದು ಅದಕ್ಕೆ ಜಾಸ್ತಿ ಹೊತ್ತು ಬೇಡ. ಒಂದು ಗ್ಲೂಕೋಮೀಟರ್ಲಿ ಒಂದು ಶುಗರ್ ನೋಡಲಿಕ್ಕೆ ನಿಮಗೆ 10 ಸೆಕೆಂಡ್ ಸಾಕು. 10 ಸೆಕೆಂಡಲ್ಲಿ ನಿಮಗೆ ಶುಗರ್ ಇದೆಯೋ, ರಿಸ್ಕ್ ಇದೆಯೋ, ಬಾಡಲ್ ಇದೆಯೋ ಗೊತ್ತಾಗ್ಬಿಡ್ತದೆ. ಬಾಡಲ್ ಇದ್ರೆ ನೀವು ನೆಕ್ಸ್ಟ್ ಹೋಗಿ ನಿಮ್ಮ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಬೋದು. ಹಾಗೆ ನಾರ್ಮಲ್ ಇದ್ರೆ ನೀವು ಮತ್ತೆ 6 ತಿಂಗಳ ಕಳೆದು ಮತ್ತೆ ಮಾಡ್ಬೋದು. ಸೊ ಹಾಗೆ ಶುಗರ್ ಬರೋದಕ್ಕಿಂತ ಮುಂಚೆ ನೀವು ಚೆಕ್ ಮಾಡಿ ನೋಡಬೇಕು. ಹೇಗೆ ಚೆಕ್ ಮಾಡಬೇಕು? ಒಂದು 6 ತಿಂಗಳಿಗೊಮ್ಮೆ ಚೆಕ್ ಮಾಡಿ ನೋಡಬೇಕು. ರಿಸ್ಕ್ ನಾನು ಮೊದಲೇ ಹೇಳಿದಾಗೆ ರಿಸ್ಕ್ ಇರುವವರು ಪುನಃ ಮಾಡಿ ನೋಡ್ತಿರ್ಬೇಕು. ಯಾರು ದಪ್ಪ ಇದ್ದಾರೆ, ಯಾರು ಶಾರೀರಿಕವಾಗಿ ಶ್ರಮ ಕಮ್ಮಿ, ಯಾರು ಮನೆಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದೆ ಶುಗರ್ ಬರೋದು, ಯಾರಿಗೆ ಮೊದಲು ಶುಗರ್ ಚೆಕ್ ಮಾಡಿದಾಗ ಯಾವುದೋ ಒಂದು ಕ್ಯಾಂಪಲ್ಲಿ ಮಾಡಿದ್ರು ನನಗೆ, ಆಗ ನನ್ನ ಶುಗರ್ ಸ್ವಲ್ಪ ಬಾಡಲ್ ಇತ್ತು, ಮದ್ದು ಕೊಡಲಿಲ್ಲ ನನಗೆ, ಮೆಡಿಸಿನ್ಸ್ ಬೇಡ ಅಂತ ಹೇಳಿದರು, ಹಾಗೆ ಹಿಸ್ಟ್ರಿ ಇರ್ತದಲ್ಲ, ಅವರು ಪುನಃ ಮಾಡಿ ನೋಡ್ತಾ ಇರಬೇಕಾಗ್ತದೆ. ಓಕೆ, ಡಯಾಬಿಟಿಸ್ ಬಂದಂತ ಸಂದರ್ಭದಲ್ಲಿ ಈಗ ಲಾಸ್ಟ್ ಸ್ಟೇಜ್ಗೆ ಬಂತು ಅನ್ನುವಂಥ ಹಂತದಲ್ಲಿ ಅವ್ರು ಏನು ಮಾಡಬೇಕಾಗ್ತದೆ ಅಂತ? ಡಯಾಬಿಟಿಸ್ ಲಾಸ್ಟ್ ಸ್ಟೇಜಲ್ಲಿ ಬಂದಾಗ ಡಯಾಬಿಟಿಸ್ ಟ್ರೀಟ್ಮೆಂಟು ಯಾವುದೇ ಹಂತದಲ್ಲಿ ಕೂಡ ಶುಗರ್ನ ಕಂಟ್ರೋಲ್ ಮಾಡೋದೇ ಟ್ರೀಟ್ಮೆಂಟ್. ಶುಗರ್ನ ಕಂಟ್ರೋಲ್ ಮಾಡೋದು ಮಾತ್ರೆಗಳಿರ್ಬೋದು, ಇನ್ಸುಲಿನ್ ಇರ್ಬೋದು, ಅಥವಾ ನಿಮ್ಮ ಶಾರೀರಿಕವಾದ ವ್ಯಾಯಾಮ ಇರ್ಬೋದು. ಈಗ ಕೆಲವೊಂದು ವ್ಯಕ್ತಿಗಳಿಗೆ ಅನುಗುಣವಾಗಿ ನಾವು ಕಂಟ್ರೋಲ್ ಮಾಡಬೇಕಾಗ್ತದೆ. ಈಗ ಕಾಂಪ್ಲಿಕೇಶನ್, ಈಗ ಒಬ್ಬರಿಗೆ ಕಿಡ್ನಿ ಪ್ರಾಬ್ಲಮ್ ಸಮಸ್ಯೆ ಇರುವವರಿಗೆ ಅವರ ಟ್ರೀಟ್ಮೆಂಟ್ಗೆ ಅನುಗುಣವಾಗಿ ನಾವು ಅಡ್ಜಸ್ಟ್ ಮಾಡಬೇಕಾಗ್ತದೆ. ಆದರೂ ಕೂಡ ನಮ್ಮ ಡಯಾಬಿಟೀಸ್ಗೆ ಏನು ಮಾಡಬೇಕು? ಶುಗರ್ ಕಂಟ್ರೋಲ್ ಮಾಡಬೇಕು, ಅದೇ ಟ್ರೀಟ್ಮೆಂಟ್. ಅಲ್ಟಿಮೇಟ್ ಟ್ರೀಟ್ಮೆಂಟ್ ಶುಗರ್ ಕಂಟ್ರೋಲ್ ಮಾಡಬೇಕು. ಮಾತ್ರೆಗಳಿರ್ಬೋದು, ಇನ್ಸುಲಿನ್ ಇರ್ಬೋದು, ಇನ್ಸುಲಿನ್ ಕೊಟ್ಟು ಸ್ವಲ್ಪ ದಿನ ನಂತರ ಮಾತ್ರೆಗೆ ವಾಪಸ್ ಪುನಃ ಬರ್ಬೋದು, ಅಥವಾ ಮಾತ್ರೆಗಳು ತೆಗಿತಾ ಇದ್ದವರಿಗೆ ಅದನ್ನು ಕಮ್ಮಿ ಮಾಡಿ ಆಹಾರದಲ್ಲಿ ಕಂಟ್ರೋಲ್. ಹಾಗೆ ಅದು ಹೇಗೆ ಸಹ ಆಗ್ತದೆ, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್, ನಮ್ಮ ಔಟ್ಕಮ್ ನಮಗೆ ಶುಗರ್ ಕಂಟ್ರೋಲ್ ಆಗಬೇಕು. ಇದೆಲ್ಲ ನಮಗೆ ಸಾಧನಗಳು, ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಕಂಟ್ರೋಲ್ ಮಾಡಬೇಕು. ಸೊ ಹಾಗೆ ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ಪ್ರಾಬ್ಲಮನ್ನು ನಾವು ಹೊರಗೆ ಬರ್ಬೋದು. ಓಕೆ, ನಾವು ಟೋಟಲಿ ಆಗಿ ಈಗ ಡಾಕ್ಟ್ರ್ ಮಾತಾಡೋದಾದರೆ ಒಂದು ಡಯಾಬಿಟಿಸ್ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಮಾತಾಡಿದ್ರೆ, ಇತ್ತೀಚಿನ ದಿನಗಳಲ್ಲಿ ಯಾಕೆ ಡಯಾಬಿಟಿಸ್ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು, ಇನ್ನು ನಮ್ಮ ಜೀವನ ಶೈಲಿಯಲ್ಲಿ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು, ಇನ್ನು ಮುಖ್ಯವಾಗಿ ಈ ಡಯಾಬಿಟಿಸ್ ಅನ್ನುವಂಥದ್ದು ಚಿಕ್ಕ ಮಕ್ಕಳಿಗೂ ಕೂಡ ಬರ್ಬೋದಾ ಅಂತ? ನಿಜವಾಗ ಖಂಡಿತ ನಿಜ, ಅದು ಬಹಳ ವಿಶಿಷ್ಟವಾದ ಡಯಾಬಿಟಿಸ್. ಅದು ಸರ್ವೇ ಸಾಮಾನ್ಯವಾಗಿ ನಿಮಗೆ ಕಾಣೋದಿಲ್ಲ, ಅದು ಕೆಲವೇ ಕೆಲವು ಪರ್ಸೆಂಟ್, 1-2% ಡಯಾಬಿಟಿಸ್ ಅಷ್ಟೇ. ಸೊ ಹಾಗೆ ನೀವು ಹೆಚ್ಚಾಗಿ ನೀವು ನೋಡೋದಿಲ್ಲ ಈಗ ವಯಸ್ಕರಿಗೆ ಬಂದಷ್ಟು. ಹಾಗಾಗಿ ಮಕ್ಕಳಿಗೆ ಸಹ ಬರ್ಬೋದು. ಡಯಾಬಿಟಿಸಲ್ಲಿ 10 ಹಲವಾರು ವಿಧಗಳಿದೆ. ಡಯಾಬಿಟಿಸ್ ಅಂತ ಹೇಳಿದ್ರೆ ಒಂದೇ ಡಯಾಬಿಟಿಸಲ್ಲಿ ಶುಗರ್ ಜಾಸ್ತಿ ಆಗೋದು ಡಯಾಬಿಟಿಸ್ ಅಲ್ಲ, ಅದು ಅದರದ್ದು ಔಟ್ಕಮ್, ಅದರದ್ದು ಫಲಿತಾಂಶ, ಅದರ ಪರಿಣಾಮ. ಯಾಕೆ ಬಂತು ಹೇಳೋ ಪ್ರಶ್ನೆ ನೋಡಿದ್ರೆ, ನಿಮಗೆ 10 ಹಲವಾರು ಕಾರಣದಿಂದ ಶುಗರ್ ಬರಲು, ನಾನು ಮೊದಲೇ ಹೇಳಿದೆ ನಿಮಗೆ. ಓಕೆ, ಚಿಕ್ಕ ಮಕ್ಕಳಿಗೂ ಕೂಡ ಬರಲಿಕ್ಕೆ ಸಾಧ್ಯತೆ ಇರ್ಬೋದು ಅನ್ನುವಂಥದ್ದು. ಎಸ್ ಡಾಕ್ಟರ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನೀವು ಡಯಾಬಿಟಿಸ್ ಅಂತ ಅಂದರೆ ಏನು, ಇವತ್ತು ಮತ್ತೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ, ಮತ್ತು ನಮ್ಮ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.
ಎಸ್ ಇವತ್ತಿನ ಒಂದು ಸಂಚಿಕೆಯಲ್ಲಿ ಡಾಕ್ಟರ್ ಶ್ರೀಕಾಂತ್ ಹೆಗಡೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿರುವಂತದ್ದು. ಡಯಾಬಿಟಿಸ್ ಅಂದ್ರೆ ಏನು, ಮತ್ತೆ ಈ ಡಯಾಬಿಟಿಸ್ ನಿಂದ ಹೇಗೆ ನಾವು ಮುಕ್ತಿಯನ್ನ ಹೊಂದಬೇಕಾಗ್ತದೆ, ಜೊತೆಗೆ ನಮ್ಮ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಡಯಾಬಿಟಿಸ್ ನಿಂದ ನಾವು ಒಂದು ಮುಕ್ತಿಯನ್ನ ಹೊಂದಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಎಸ್ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನಾ ಟಿವಿ.